ಅರ್ಥಮೆಟಿಕ್ ಪ್ರೊಗ್ರೆಷನ್ ಎಷ್ಟನೇ ಚಾಪ್ಟರ್? ಐದನೇ ಚಾಪ್ಟರ್. ಅದರೊಳಗೆ ಎಕ್ಸೈಸ್ ಎಷ್ಟು? 5.2. ಅದರೊಳಗೆ 5.2 ಎಕ್ಸೈಸ್ ಒಳಗೆ ಫಸ್ಟ್ ಮೇನ್ ಒಳಗೆ ಯಾವ ಕ್ವಶನ್? ಫಸ್ಟ್ ಕ್ವಶನ್, ಫಸ್ಟ್ ಮೇನ್ ಒಳಗೆ ಫಸ್ಟ್ ಕ್ವಶನ್ ಏನಿತ್ತು ಅಂದ್ರೆ ಅದೊಂದು ಬಾಕ್ಸ್ ಐತೆ. ಆ ಬಾಕ್ಸ್ ಒಳಗೆ ಏನು ಮಾಡೋಣ ಅಂದರೆ ಎ ವ್ಯಾಲ್ಯೂ ಕೊಟ್ಟಾನ ಎಷ್ಟು? 7. ಡಿ ವ್ಯಾಲ್ಯೂ ಕೊಟ್ಟಾನ ಎಷ್ಟು? 3. ಆ್ಯಂಡ್ ಎನ್ ವ್ಯಾಲ್ಯೂ ಕೊಟ್ಟಾನ 8. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಎನ್. ಎ ಎನ್ ವ್ಯಾಲ್ಯೂ ಕೇಳೋಣ. ಹಾಗಾದ್ರೆ ಎ ಎನ್ ಯಾವ್ದು ಡಿಫರೆಂಟ್ ಮಾಡ್ಬೋದು? ಎ ಎನ್ ಫಾರ್ಮುಲಾ ಏನು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ನೆಕ್ಸ್ಟ್ ಗಿವನ್ ವ್ಯಾಲ್ಯೂಸ್ ಏನೇನಾದ ಮಾಡ್ಬೋದು ಈ ಫಾರ್ಮುಲಾ. ಎ ಎನ್ ಅಂದ್ರೆ ಎಷ್ಟಪ್ಪ? 8. ಅವಾಗ ಏನಾಗ್ಬೋದು? 8 ಆಗಲ್ಲ. ಅದು ಎಷ್ಟನೇ ಪದ? 8ನೇ ಪದ. 8 ಅಂತ ಟರ್ಮ್. 8 ಈಸ್ ಈಕ್ವಲ್ ಟು ಎ ಪ್ಲಸ್ ಅಂದ್ರೆ 7 ಪ್ಲಸ್ ಯಾವ ಮೈನಸ್ 1? ಎನ್ ಮೈನಸ್ 1. ಎನ್ ಮೈನಸ್ 1 ಅಂದ್ರೆ 8 ಮೈನಸ್ 1 ಡಿ 3. ನೆಕ್ಸ್ಟ್ ಎಟ್ ಈಸ್ ಈಕ್ವಲ್ ಟು 7 ಪ್ಲಸ್ 8 ಮೈನಸ್ 1 ಅಂದ್ರೆ ಎಷ್ಟು? ಅಗೇನ್ 7 ಇಂಟು 3 ಆಗಲ್ಲ. ಅದು ಎಟ್ ಈಸ್ ಈಕ್ವಲ್ ಟು 7 ಪ್ಲಸ್ 7 3 ಆರ್ 21. ಎಟ್ ಈಸ್ ಈಕ್ವಲ್ ಟು 21 ಪ್ಲಸ್ 7 ಎಷ್ಟು ಆಗುತ್ತೆ? 28. ಇದು ಎಟ್. ಫಸ್ಟ್ ಮೇನ್ ಒಳಗೆ ಯಾವ ಕ್ವಶನ್ ಮುಗಿತು? ಫಸ್ಟ್ ಕ್ವಶನ್ ಮುಗಿತು. ನೆಕ್ಸ್ಟ್ ಫಸ್ಟ್ ಮೇನ್ ಒಳಗೆ ಸೆಕೆಂಡ್ ಕ್ವಶನ್. ಫಸ್ಟ್ ಮೇನ್ ಒಳಗೆ ಯಾವ ಕ್ವಶನ್? ಸೆಕೆಂಡ್ ಕ್ವಶನ್. ಫಸ್ಟ್ ಮೇನ್ ಒಳಗೆ ಸೆಕೆಂಡ್ ಕ್ವಶನ್ ಒಳಗೆ ಎ ವ್ಯಾಲ್ಯೂ ಕೊಟ್ಟಂತ ಇಟ್ ಇಸ್ ಫಸ್ಟ್ ಟರ್ಮ್ ಎಷ್ಟು? ಮೈನಸ್ 8. ಡಿ ಕೊಟ್ಟಿಲ್ಲ, ಡಿ ಫೈಂಡ್ ಔಟ್ ಮಾಡ್ಬೇಕು. ನಂಬರ್ ಆಫ್ ಟರ್ಮ್ಸ್ ಎಷ್ಟಿದ್ವ? 10. ಅಂಡ್ ಲಾಸ್ಟ್ ಟರ್ಮ್ ಎಷ್ಟು? 0. ಈ ರೀತಿ ಇರುವಾಗ ಎಲ್ಲದಕ್ಕೂ ಕಾಮನ್ ಒಂದೇ ಫಾರ್ಮುಲಾ, ದಟ್ ಈಸ್ ಎ ಎನ್ ಇಸ್ ಈಕ್ವಲ್ ಟು ಹ್ಯಾ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಜಾಗಕ್ಕೆ ಬರಬೇಕು ಹೇಳು. ಎ ಎನ್ ಅಂದ್ರೆ ಎಷ್ಟು? 0 ಇಸ್ ಈಕ್ವಲ್ ಟು ಎ ಪ್ಲಸ್ ಅಂದ್ರೆ ಮೈನಸ್ 18 ಪ್ಲಸ್ ಯಾವ ಮೈನಸ್ 1? ಎನ್ ಮೈನಸ್ 1. ಎನ್ ಮೈನಸ್ 1 ಅಂದ್ರೆ 10 ಮೈನಸ್ 1. ಡಿ ಅಂದ್ರೆ ಕ್ವಶನ್ ಮಾರ್ಕ್. ಆಸ್ ಇಟ್ ಇಸ್ ರೆಡಿ ನೋಡಲೆ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಡಿ ಸಾಲ್ವ್ ಮಾಡೋಣ. ಯಾವ ರೀತಿ? ಮೈನಸ್ 18 ಅನ್ನ ಈಗ ಹೇಳ್ಕೊಂಡ್ರೆ ಏನಾಗುತ್ತೆ? ಪ್ಲಸ್ 18 ಆಗಲ್ಲ. ಮೈನಸ್ 18 ಬಿಕಮ್ಸ್ ಪ್ಲಸ್ 18 ಇಸ್ ಈಕ್ವಲ್ ಟು 10 ಮೈನಸ್ 1 ಅಂದ್ರೆ ಎಷ್ಟು? 9. 9 ಇಂಟು ಡಿ ಆಗಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು? ಡಿ ಸಾಲ್ವ್ ಮಾಡ್ಬೇಕಲ್ಲ. ಇಂಟು 9 ಇಂದ ಏನ್ ಮಾಡೋದು? ಡಿವೈಡೆಡ್ ಬೈ 9. ಆ ಕಡೆ ಏನ್ ಹೇಳ್ತಿದ್ದೆ? ಡಿ ನಾ 9 1 ಸಾ 9 2 ಸಾ ಡಿ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ? 2. ಇದು ಫಸ್ಟ್ ಮೇನ್ ಒಳಗೆ ಎಷ್ಟು ಇದೆ? ಸೆಕೆಂಡ್. ನೆಕ್ಸ್ಟ್ ಫಸ್ಟ್ ಮೇನ್ ಒಳಗೆ ಥರ್ಡ್ ಕ್ವಶನ್. ಫಸ್ಟ್ ಮೇನ್ ಒಳಗೆ ಥರ್ಡ್ ಕ್ವಶನ್ ಒಳಗೆ ಫಸ್ಟ್ ಟೈಮ್ ಕೇಳ ಎ ಇಸ್ ಈಕ್ವಲ್ ಟು ಎ ಮಾರ್ಕ್ ಕ್ವಶನ್ ಮಾರ್ಕ್. ಅಂಡ್ ಕಾಮನ್ ಡಿಫರೆನ್ಸ್ ಬಿ ಎಷ್ಟಿದೆ? ಮೈನಸ್ 3. ನಂಬರ್ ಆಫ್ ಟರ್ಮ್ಸ್ ಎಷ್ಟಪ್ಪ? 18. ಲಾಸ್ಟ್ ಟರ್ಮ್ ಯಾವ? 5. ಮೈನಸ್ 5. ಫಾರ್ಮುಲಾ ಏನು? ಎ ಎಲ್ ಇಸ್ ಈಕ್ವಲ್ ಟು ಹಾ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಜಾಗಕ್ಕೆ ಎಷ್ಟು ಬರಬೇಕು ಹೇಳ್ರಿ? ಮೈನಸ್ 5 ಇಸ್ ಈಕ್ವಲ್ ಟು ಎ ಗೊತ್ತಿಲ್ಲ, ಎ ಪ್ಲಸ್ ಎನ್ ಮೈನಸ್ 1 ಅಂದ್ರೆ 18 ಮೈನಸ್ 1. ಡಿ ವ್ಯಾಲ್ಯೂ ಎಷ್ಟು? ಮೈನಸ್ 3. ಯಾವ ರೀತಿ ಸಾಲ್ವ್ ಮಾಡ್ಬೇಕು ಹೇಳ್ರಿ? ಮೈನಸ್ 5 ಇಸ್ ಈಕ್ವಲ್ ಟು ಎ ಪ್ಲಸ್ 18 ಮೈನಸ್ 1 ಅಂದ್ರೆ ಎಷ್ಟು? 17. 17 ಇಂಟು ಯಾವ 3? ಮೈನಸ್ 3. ಮೈನಸ್ 5 ಇಸ್ ಈಕ್ವಲ್ ಟು ಎ ಪ್ಲಸ್ ಮೈನಸ್ ಮೈನಸ್ 17 ಮೂರಲ್ಲಿ ಎಷ್ಟು? 51. ನೆಕ್ಸ್ಟ್ ಮೈನಸ್ 5 ಇಲ್ಲಿ ಅಲ್ಲಿ ಮೈನಸ್ 51 ಈ ಕಡೆ ಬರೋಣ. ಪ್ಲಸ್ ಆಫ್ 51 ಆ ಕಡೆ ಹೇಳ್ತಿಪ್ಪ ಎ ಆ ಕಡೆ ಏನೇ ಇರಲಿ ಮೈನಸ್ 51 ಈ ಕಡೆ ಬರುತ್ತೆ. ಪ್ಲಸ್ 51 ಆಗುತ್ತೆ. ಪ್ಲಸ್ 51 ಮೈನಸ್ 5 ಎಷ್ಟು ಆಗುತ್ತೆ? ಪ್ಲಸ್ ಮೈನಸ್ ಮೈನಸ್ 51 ಇದು ಕಳೆದ್ರೆ ಎಷ್ಟು? 46. ದೊಡ್ಡ ಅಂಕೆ 51 ಅದ್ರ ಚಿಹ್ನೆ ಏನು? ಪ್ಲಸ್ ಈಸ್ ಈಕ್ವಲ್ ಟು ಎ. ಎ ಈಸ್ ಈಕ್ವಲ್ ಟು ಎಷ್ಟು ಬಂತು? 46. ಅರ್ಥ ಆಗತ್ತ? ಫಸ್ಟ್ ಮೇನ್ ಒಳಗೆ ಫೋರ್ತ್ ಕ್ವಶನ್ ನೋಡ್ರಿ. ಫಸ್ಟ್ ಟೈಮ್ ಕೊಟ್ಟ ದಟ್ ಈಸ್ ಮೈನಸ್ 18.9 ಅಂತ. ಕಾಮನ್ ಡಿಫ್ರೆನ್ಸ್ ಕೊಟ್ಟ ಎಷ್ಟು ಬಂತು? 2.5. ನಂಬರ್ ಆಫ್ ಟರ್ಮ್ಸ್ ಕೊಟ್ಟಿಲ್ಲ, ಫೈಂಡ್ ಔಟ್ ಮಾಡ್ಬೇಕಲ್ಲ. ಅಂಡ್ ಲಾಸ್ಟ್ ಟೈಮ್ ಕೊಟ್ಟ ಎಷ್ಟು? 3.6. ಫಾರ್ಮುಲಾ ಯಾವ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದ್ರೆ ಎಷ್ಟಪ್ಪ? 3.6 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಮೈನಸ್ 18.9 ಪ್ಲಸ್ ಆಫ್ ಎನ್ ಮೈನಸ್ 1. ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಎನ್ ಮೈನಸ್ 1 ಏನ್ ಮಾಡೋದು? ಎನ್ ಮೈನಸ್ 1. ಬಟ್ ಡಿ ಗೊತ್ತಿದ್ದಾರ ನಿಮ್ಗೆ? ಡಿ ಎಷ್ಟು? 2.5 ಇಂಟು 2.5. ಈಗ ಎಲ್ ಎಚ್ ಎಸ್ ಕಡೆ 3.6 ಇಲ್ಲ ಹೇಳ್ರಿ, ಆರ್ ಎಚ್ ಎಸ್ ಸೈಡ್ ಇರುವಂತ ಮೈನಸ್ 18.9 ಈ ಕಡೆ ಬಂದಿರುತ್ತೆ. ಅದ್ರ ಪ್ಲಸ್ ಆಫ್ 18.9 ನೋಡ್ರಿ, ಮೈನಸ್ 18.9 ಈ ಕಡೆ ಬಂದ ಪ್ಲಸ್ 18.9 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 2.5 ಹೇಳಿ. ಪ್ಲಸ್ ಆಫ್ 3.6 ಪ್ಲಸ್ 18.9 ಎಷ್ಟಾಗುತ್ತೆ? 22.5. ಅರ್ಥ ಆಗುತ್ತೆ? ನೆಕ್ಸ್ಟ್ ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು ಎಷ್ಟಾಗುತ್ತೆ? 2.5 ಇದೆ. ಇಂಟು 2.5 ಏನಾಗುತ್ತೆ? ಡಿವೈಡೆಡ್ ಬೈ 2.5. ಆ ಕಡೆ ಏನ್ ಹೇಳ್ತೈತಿ? ಯಾವ ಮೈನಸ್ 1?
ಎನ್ ಮೈನಸ್ ಎನ್. ಈ ನೋಡಿ ಈ ಪಾಯಿಂಟ್ ಈ ಕಡೆ ಜಂಪ್ ಆಗುತ್ತಾ, ಈ ಪಾಯಿಂಟ್ ಈ ಕಡೆ ಜಂಪ್ ಆಗುತ್ತಾ, ಜಂಪ್ ಆದ್ರೆ ಎಷ್ಟು ಆಗುತ್ತೆ? 225 ಡಿವೈಡೆಡ್ ಬೈ ಎಷ್ಟು ಆಗುತ್ತೆ? 25. ಆ ಕಡೆ ಎಷ್ಟು ಮೈನಸ್ 1? ಎನ್ ಮೈನಸ್ 1. ನೆಕ್ಸ್ಟ್ ಏನ್ ಮಾಡಪ್ಪ? 25 ಒಂದು ಇಪ್ಪತ್ತೈದು, ಇಪ್ಪತ್ತೈದು ಎಷ್ಟು? 225. 25 9 ಎಷ್ಟು? 225. ಅವಾಗ ಏನಾಗುತ್ತೆ? 9 ಇಸ್ ಈಕ್ವಲ್ ಟು ಯಾ ಮೈನಸ್ 1, ದೆನ್ ಮೈನಸ್ 1, ದೆನ್ 9 ಇಸ್ ಈಕ್ವಲ್ ಟು ಮೈನಸ್ 1. ಈ ಕಡೆ ಬೇರೆ ಆಗುತ್ತೆ ಪ್ಲಸ್ 1 ಇಸ್ ಈಕ್ವಲ್ ಟು ಎನ್, ಎನ್ ಇಸ್ ಈಕ್ವಲ್ ಟು 9 ಪ್ಲಸ್ 1 10. ನಂಬರ್ ಆಫ್ ಟರ್ಮ್ಸ್ 10. ನೆಕ್ಸ್ಟ್ ಫಸ್ಟ್ ಮೇನ್ ಒಳಗೆ ಲಾಸ್ಟ್ ಕ್ವೆಶನ್ ಫಿಫ್ತ್ ಒನ್ ಆ ಬಾಕ್ಸ್ ಒಳಗೆ ನೋಡಿ. ಫಸ್ಟ್ ಟರ್ಮ್ ಎಷ್ಟಪ್ಪ? 3.5. ಕಾಮನ್ ಡಿಫರೆನ್ಸ್ ಡಿ ಎಷ್ಟಿದೆ? 0. ನಂಬರ್ ಆಫ್ ಟರ್ಮ್ಸ್ 105. ಲಾಸ್ಟ್ ಟರ್ಮ್ ಕೇಳ, ಲಾಸ್ಟ್ ಟರ್ಮ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನೆಕ್ಸ್ಟ್ ಎ ಎನ್ ಅಂದ್ರೆ ಎಷ್ಟಪ್ಪ? 105. ಎ 105 ಅಂದ್ರೆ 105ನೇ ಪದ. ಎ ಅಂದ್ರೆ ಎಷ್ಟು? 3.5 ಪ್ಲಸ್ ಎನ್ ಮೈನಸ್ 1 ಅಂದ್ರೆ 105 ಮೈನಸ್ 1. ಡಿ ವ್ಯಾಲ್ಯೂ ಎಷ್ಟು? 0 ಇಂಟು 0. ನೆಕ್ಸ್ಟ್ ಎ 105 ಇಸ್ ಈಕ್ವಲ್ ಟು 3.5 ನನ್ ಮಾರ್ಕ್ ಹೇಳಿ ಪ್ಲಸ್ ಆಫ್ 105 ಒಂದು ಕೇಳಿದ್ರೆ ಎಷ್ಟು? 104 ಇಂಟು 0. ಅವಾಗ ಎ 105 ಇಸ್ ಈಕ್ವಲ್ ಟು 3.5 ಪ್ಲಸ್ 104 ಇಂಟು 0 ಎಷ್ಟು ಆಗುತ್ತೆ? 0. ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಇಸ್ ಆಲ್ವೇಸ್ 0. ಒಂದು ಸಂಖ್ಯೆಯನ್ನ ಸೊನ್ನೆಗೆ ಗುಣಿಸಿದಾಗ ಅದರ ಉತ್ತರ ಸೊನ್ನೆನೇ ಬರ್ತದೆ. ಏನಾದ್ರೆ ಎ 105 ಇಸ್ ಈಕ್ವಲ್ ಟು 3.5 0 ಕೊಡಿಸಿದ್ರೆ ಎಷ್ಟು ಆಗುತ್ತೆ? ಅಗೇನ್ 3.5. ಇದು 105 ಅರ್ಥ ಆಗುತ್ತೆ. ಸೆಕೆಂಡ್ ಮೇನ್ ಒಳಗಡೆ ಫಸ್ಟ್ ಕ್ವಶನ್, ಸೆಕೆಂಡ್ ಮೇನ್ ಅದಾವ ನೋಡ್ರಿ. ಎರಡು ಎಮ್ ಸಿ ಕ್ಯೂ ಕ್ವಶನ್ ಇದೆ, ಬಹುವಾಕ್ಯ ಪ್ರಶ್ನೆಗಳು. ಬಹುವಾಕ್ಯ ಪ್ರಶ್ನೆದಾಗ ಒಂದೇದ ಏನಂದ್ರೆ 10, 7, 4 ಅಂತೇಳಿ ಒಂದು ಸಮಾನ ಪ್ರಶ್ನೆ ಕೊಡೋಣ. ಫಸ್ಟ್ ಟರ್ಮ್ 10, ಸೆಕೆಂಡ್ ಟರ್ಮ್ 7, ಥರ್ಡ್ ಟರ್ಮ್ ಎಷ್ಟು? 4. ಈ ರೀತಿ ಟರ್ಮ್ಸ್ಗಳನ್ನ ಬರ್ಕೊಂತ ಹೋದಾಗ 30th ಟರ್ಮ್ ಕೇಳೋಣ ಅಂದ್ರೆ 30ನೇ ಪದ ಕಂಡಿದೆ. 30ನೇ ಪದ ಯಾವ ರೀತಿ ಕಂಡಿತ್ತು ಅಂದ್ರೆ, ಈ 30ನೇ ಪದ ಕಂಡಿಡಬೇಕು ಅಂದ್ರೆ ಫಸ್ಟ್ ನಮ್ಗೆ ಏನ್ ಗೊತ್ತಿರಬೇಕು? ಎ ಗೊತ್ತಿರಬೇಕು ಮತ್ತೆ ಡಿ ಗೊತ್ತಿರಬೇಕು. ಎ ಅಂದ್ರೆ ಏನಪ್ಪ? ಯಾವ ಟರ್ಮ್ ಫಸ್ಟ್? ಈ 10, 7, 4 ಒಳಗೆ ಫಸ್ಟ್ ಟರ್ಮ್ ಯಾವ್ದು? 10. ಏಜ್ ಕೊಟ್ಟು 10 ಅಲ್ಲ ಫಸ್ಟ್ ಟರ್ಮ್. ಡಿ ಅಂದ್ರೆ ಕಾಮನ್ ಡಿಫರೆನ್ಸ್, ದಟ್ ಇಸ್ ಎ 2 ಮೈನಸ್ 7 ಎ 1. ಇದು ಎ 1, ಇದು ಯಾಕೆ ಎ 2, ಇದು ಯಾಕೆ ಎ 3? ಎ 2 ಮೈನಸ್ 7 ಅಂದ್ರೆ 7 ಎಷ್ಟು ಇರಬೇಕು? 10. 7 ಕಳೆದ ಎಷ್ಟಪ್ಪ? ಯಾಕೆ ಮೈನಸ್ 3? ಡಿ ವ್ಯಾಲ್ಯೂ ಎಷ್ಟು? ಮೈನಸ್ 3. ಎ 10 ಡಿ ಮೈನಸ್ 3 ಸಿಕ್ತು. ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡಬೇಕು? ಎ 30 ಅಂದ್ರೆ 30ನೇ ಪದ. 30ನೇ ಪದ ಯಾವ ರೀತಿ ಇರ್ತೀರಿ? ಎ 30 ಇಸ್ ಈಕ್ವಲ್ ಟು ಎ ಪ್ಲಸ್ ಎಷ್ಟು? 39 ಡಿ. ನೋಡಿದ್ರೆ 30 ಇದ್ದಾಗೆ ಮಾಡ್ಬೇಕು, 29 ಇಂಟು ಡಿ ಮಾಡ್ಬೇಕು. ಅವಾಗ ಏನಾಗುತ್ತೆ? ಎ 30 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಎಷ್ಟಪ್ಪ? 10 ಪ್ಲಸ್ 29 ಇಂಟು ಡಿ ವ್ಯಾಲ್ಯೂ ಎಷ್ಟು? ಮೈನಸ್ 3. ಎ 30 ಇಸ್ ಈಕ್ವಲ್ ಟು 10 ಪ್ಲಸ್ ಮೈನಸ್ ಮೈನಸ್ ಇತ್ರ ಮೂಲೆ 3×27 3×6 ಎಷ್ಟು? 87. ಇತ್ರ ಮೂಲೆ ಎಷ್ಟು? 87. ನೋಡ್ರಿ 10×10 ಪ್ಲಸ್ ಮೈನಸ್ ಮೈನಸ್ ಇತ್ರ ಮೂಲೆ 87. ಇನ್ನೆಷ್ಟು? ಎ 30 ಇಸ್ ಈಕ್ವಲ್ ಟು ಇದು ಚಿಹ್ನೆ ಪ್ಲಸ್ ಇದು ಮೈನಸ್ ಪ್ಲಸ್ ಮೈನಸ್ ಮೈನಸ್ 87 ಹತ್ತು ಕಳೆದ್ರೆ 77 ದೊಡ್ಡ ಅಂಕಿ 87 ಅದ್ರ ಚಿಹ್ನೆ ಏನು? ಮೈನಸ್. ಆನ್ಸರ್ ಏನು? 30th ಟರ್ಮ್ ಏನು? ಮೈನಸ್ 77. ಆಪ್ಷನ್ ಯಾರು? ಸಿ. ನೆಕ್ಸ್ಟ್ ಫಸ್ಟ್ ಮೇನ್ ಒಳಗೆ ಸೆಕೆಂಡ್ ಮೇನ್ ಒಳಗೆ ಸೆಕೆಂಡ್ ಕ್ವಶನ್ ಅದೇ ಎಂಸಿಕ್ಯೂ ಇದೆ, ಅದನ್ನೇ ಮಾಡೋಣ ಸಾಲ್ವ್ ಮಾಡೋಣ. ಸೆಕೆಂಡ್ ಮೇನ್ ಒಳಗೆ ಸೆಕೆಂಡ್ ಕ್ವಶನ್ ಅದು ಕೂಡ ಎಂಸಿಕ್ಯೂ ಕ್ವಶನ್. ಇಲ್ಲೊಂದು ಎ ಪಿ ಕೊಟ್ಟ, ಎ ಪಿ ಒಳಗೆ ಫಸ್ಟ್ ಟರ್ಮ್ ಯಾಕ್ರಿ? ಮೈನಸ್ 3. ಸೆಕೆಂಡ್ ಟರ್ಮ್ ಏನು? ಮೈನಸ್ 1/2. ಥರ್ಡ್ ಟರ್ಮ್ 2 ಅಂತ. ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ 11th ಟರ್ಮ್ ಕೇಳ. 11th ಟರ್ಮ್ ಫಾರ್ಮುಲಾ ಏನು? ಎ 11 ಇಸ್ ಈಕ್ವಲ್ ಟು ಎ ಪ್ಲಸ್ ಇಷ್ಟು ಡಿ. 10 ಇಂಟು ಡಿ 11 ಇದ್ರೆ ಮಾಡ್ಬೇಕು, 10 ಇಂಟು ಡಿ ಮಾಡ್ಬೇಕು. ಹಂಗಂದ್ರೆ 11th ಟರ್ಮ್ ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಟರ್ಮ್ ಗೊತ್ತಿರ್ಬೇಕು ಮತ್ತೆ ಕಾಮನ್ ಡಿಫ್ರೆನ್ಸ್ ಗೊತ್ತಿರಬೇಕು. ಎ ಗೊತ್ತಿರಬೇಕು, ಡಿ ಗೊತ್ತಿರಬೇಕು. ಫಸ್ಟ್ ಟರ್ಮ್ ಫೈಂಡ್ ಔಟ್ ಮಾಡೋಣ. ಎ ವ್ಯಾಲ್ಯೂ ಎಷ್ಟು ಫಸ್ಟ್ ಟರ್ಮ್? ಯಾಕೆ ಮೈನಸ್ 3. ನೆಕ್ಸ್ಟ್ ಡಿ ವ್ಯಾಲ್ಯೂ ಏನು? ಡಿ ಇಸ್ ಈಕ್ವಲ್ ಟು ಎ 2 ಮೈನಸ್ ಯಾವನ್ ಎ 1. ಡಿ ಇಸ್ ಈಕ್ವಲ್ ಟು ಎ 2 ಮೈನಸ್ ಎ 1. ಹಾಗಾದ್ರೆ ಡಿ ಇಸ್ ಈಕ್ವಲ್ ಟು ಎ 2 ವ್ಯಾಲ್ಯೂ ಎಷ್ಟು? ಇದು ಎ 1, ಇದು ಯಾಕೆ ಎ 2, ಇದು ಯಾಕೆ ಎ 3? ಎ 2 ವ್ಯಾಲ್ಯೂ ಎಷ್ಟು? ಮೈನಸ್ 1/2 ಮೈನಸ್ ಎ 1 ಅಂದ್ರೆ ಯಾಕೆ ಮೈನಸ್ 3? ಮೈನಸ್ ಆಫ್ ಮೈನಸ್ 3 ಏನಾಗುತ್ತೆ? ಪ್ಲಸ್ 3. ನೆಕ್ಸ್ಟ್ ಏನಾಗುತ್ತೆ ಹೇಳಿ? ಈ 2 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಡಿ ಇಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ 2×3 = 6 ಆಗುತ್ತೆ, ಡಿವೈಡೆಡ್ ಬೈ ಏನು? 2. ಡಿ ಇಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಮೈನಸ್ 6 ಆಗ ಒಂದು ಕೇಳಿದ್ರೆ 5 ದೊಡ್ಡ 6 ಅದ್ರ ಜೊತೆಗೆ ಪ್ಲಸ್ ಡಿವೈಡೆಡ್ ಬೈ ಎಷ್ಟು?
2 ಡಿ ವ್ಯಾಲ್ಯೂ ಎಷ್ಟು ಬರ್ತದೆ 52 52 ಫಸ್ಟ್ ಟರ್ಮ್ ಮೈನಸ್ 3 ಕಾಮನ್ ಡಿಫರೆನ್ಸ್ ಇಸ್ ಬಾ ಪ್ಲಸ್ 52 52 ಈಗ ಎರಡು ಸಿಕ್ಕಂದ್ರೆ 11th ಟರ್ಮ್ ಈಸಿ ಫೈಂಡ್ ಔಟ್ ಮಾಡಬಹುದು 11th ಟರ್ಮ್ ಇಸ್ ಈಕ್ವಲ್ ಟು ಎ ಅಂದ್ರೆ ಆದ್ರೆ ಮೈನಸ್ 3 ಪ್ಲಸ್ 10 ಇಂಟು ಡಿ ವ್ಯಾಲ್ಯೂ ಎಷ್ಟು 5 ಡಿವೈಡೆಡ್ ಬೈ 2 2 ಅಂತ 2 5 ಆರ್ 10 ನೆಕ್ಸ್ಟ್ ಎ 11 ಇಸ್ ಈಕ್ವಲ್ ಟು ಕ್ಯಾನ್ಸಲೇಷನ್ ಆಗುತ್ತಾ 2 10 ಕ್ಯಾನ್ಸಲೇಷನ್ ಆಗುತ್ತಾ ಎ 11 ಇಸ್ ಈಕ್ವಲ್ ಟು ಮೈನಸ್ 3 ಪ್ಲಸ್ 5 5 ಆರ್ ಎಷ್ಟು 25 5 ಇಲ್ಲ 25 ಎ 11 ಇಸ್ ಈಕ್ವಲ್ ಟು 25 ರ 3 ಗಳಿ 22 ದೊಡ್ಡ ಅಂಕಿ 25 ಅದರ ಚಿಹ್ನೆ ಪ್ಲಸ್ ಪ್ಲಸ್ 22 ಬರ್ತದೆ ಆಪ್ಷನ್ ಬಿ ಇದು ಸೆಕೆಂಡ್ ಮೇನ್ ಒಳಗಿರುವಂತ ಸೆಕೆಂಡ್ ಕ್ವಶನ್ ಥರ್ಡ್ ಮೇನ್ ಒಳಗೆ ಫಸ್ಟ್ ಕ್ವಶನ್ ಥರ್ಡ್ ಮೇನ್ ಒಳಗೆ ಫಸ್ಟ್ ಕ್ವಶನ್ ಯಾವ ರೀತಿ ಅಂದ್ರೆ ಟೋಟಲ್ ಥರ್ಡ್ ಮೇನ್ ಒಳಗೆ 5 ಕ್ವಶನ್ ಅದು ಅದರೊಳಗೆ ಮಾಡಿದ್ರೆ ಎಷ್ಟು ಬಾಕ್ಸ್ ಗಳನ್ನ ಕೊಟ್ಟು ಆ ಬಾಕ್ಸ್ ಒಳಗೆ ಬರುವಂತ ನಂಬರ್ಸ್ ಗಳನ್ನ ಬರೀಬೇಕು ಆ ಮಿಸ್ಸಿಂಗ್ ನಂಬರ್ಸ್ ಅನ್ನ ಬರೀಬೇಕು ಹಾಗಂದ್ರೆ ಈ ರೀತಿ ಸಮಾಂತರ ಸಂಖ್ಯೆ ಅಥವಾ ಎ ಪಿ ಇದ್ದಾಗ ಇದು ಯಾವ ಟರ್ಮ್ ಇದು ಫಸ್ಟ್ ಟರ್ಮ್ ಇದು ಯಾವ ಟರ್ಮ್ ಇದು ಸೆಕೆಂಡ್ ಟರ್ಮ್ ಇದು ಯಾವ ಟರ್ಮ್ ಥರ್ಡ್ ಟರ್ಮ್ ಅಂದ್ರೆ ಫಸ್ಟ್ ಟರ್ಮ್ ಕೊಟ್ಟಾನೆ ಮತ್ತೆ ಥರ್ಡ್ ಟರ್ಮ್ ಕೊಟ್ಟಾನೆ ನಿಮ್ಗೆ ಕೇಳಿದ್ರೆ ಸೆಕೆಂಡ್ ಟರ್ಮ್ ಕೇಳ ಹಾಗಾದ್ರೆ ನಿಮ್ ಸೆಕೆಂಡ್ ಟರ್ಮ್ ಬೇಕಂದ್ರೆ ನಿಮಗೆ ಮಸ್ಟ್ ಅಂಡ್ ಶುಡ್ ನೋಡ್ರಿ ಯಾವುದೇ ಒಂದು ಟರ್ಮ್ ಕಂಡುಹಿಡಬೇಕಂದ್ರೆ ನಮ್ಗೆ ಎರಡು ವ್ಯಾಲ್ಯೂ ಗೊತ್ತಿರ್ಬೇಕು ಯಾವ ಎ ಗೊತ್ತಿರ್ಬೇಕು ಇನ್ನೊಂದು ಗೊತ್ತಿರ್ಬೇಕು ಡಿ ಇವು ಎರಡು ಗೊತ್ತಿದ್ವು ಅಂದ್ರೆ ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ಇವೆರಡು ಗೊತ್ತಿದ್ವು ಅಂದ್ರೆ ಯಾವ ಪದ ಕೇಳಿದ್ರೆ ಮಾಡ್ಬೋದು ಕಂಡುಹಿಡಿಬಹುದು ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋದಂದ್ರೆ ಫಸ್ಟ್ ಎ ಬರ್ಕೊಂಡು ಎ ವ್ಯಾಲ್ಯೂ ಎಷ್ಟು ಫಸ್ಟ್ ಟರ್ಮ್ ಎಷ್ಟು ಎರಡು ಬಟ್ ನಮ್ಗೆ ಏನ್ ಗೊತ್ತಿಲ್ಲ ಡಿ ಗೊತ್ತಿಲ್ಲ ಕಾಮನ್ ಡಿಫರೆನ್ಸ್ ಗೊತ್ತಿಲ್ಲ ಕಾಮನ್ ಡಿಫರೆನ್ಸ್ ಏನಾದ್ರು ಸಿಕ್ಕಿತ್ತಂದ್ರೆ ನಾ ಕಾಮನ್ ಡಿಫರೆನ್ಸ್ ಆಡ್ ಮಾಡಿ ನಾ ನೆಕ್ಸ್ಟ್ ಟರ್ಮ್ ಮಾಡ್ಬೋದಾಗಿತ್ತು ಬರಿಬೋದಾಗಿತ್ತು ಡಿ ಕಂಡುಹಿಡಿದ ಒಂದು ಚಾಲೆಂಜ್ ಇದೆ ಯಾವ ರೀತಿ ನಮ್ಗೆ ಮಾರ್ಕ್ ಕೇಳ್ರಿ ನಾವು ನಮ್ಗೆ ಏನ್ ಕೊಟ್ಟಾರ ಎ ಕೊಟ್ಟಾರ ಅಂಡ್ ಆಲ್ಸೋ ಎ 3 ಕೊಟ್ಟಾರ ಎ 3 ಅಂದ್ರೆ ಎಷ್ಟು ಕ್ಲಾಸ್ 6 26 ಈ ಎರಡು ಗಿವನ್ ಡಾಟಾನ ಯೂಸ್ ಮಾಡ್ಕೊಂಡು ದಟ್ ಈಸ್ ಫಸ್ಟ್ ಟರ್ಮ್ ಅಂಡ್ ಥರ್ಡ್ ಟರ್ಮ್ ಮೊದಲ ಪದ ಮತ್ತು ಎಷ್ಟನೇ ಪದ ಮೂರನೇ ಪದ ಮೊದಲ ಪದ ಮತ್ತು ಎಷ್ಟನೇ ಪದ ಮೂರನೇ ಪದಗಳನ್ನ ಬಳಸಿಕೊಂಡು ಎರಡನೇ ಪದ ಕಂಡು ಹಿಡಿಬೇಕು ಯಾವ ರೀತಿ ಫಸ್ಟ್ ಏನ್ ಮಾಡ್ರೆ ಎ 3 ಇಸ್ ಈಕ್ವಲ್ ಟು 26 ಅಂತ ಬರೀ ಎ 3 ಅನ್ನ ಎ 3 ಫಾರ್ಮುಲಾ ಏನು ಎ ಪ್ಲಸ್ 2D ಇಸ್ ಈಕ್ವಲ್ ಟು ಎಷ್ಟು 26 ಇದ್ರ ಎ ವ್ಯಾಲ್ಯೂ ಆಲ್ರೆಡಿ ಗೊತ್ತೈತಿ ಎಷ್ಟು 2 ಎ ವ್ಯಾಲ್ಯೂ 2 ಬರೀ 2 ಪ್ಲಸ್ ನೋಡಿ ಫಸ್ಟ್ ಟರ್ಮ್ ಎ 2 ಐತಿ ಹಾಗಾದ್ರೆ ಎ ಸೆಕೆಂಡ್ ಟರ್ಮ್ 2 ಬರ್ತದೆ ಪ್ಲಸ್ ಯಾ ಡಿ 2D ಇಸ್ ಈಕ್ವಲ್ ಟು 26 ಡಿ ಸಾಲ್ವ್ ಮಾಡಿದ್ರೆ ಮುಗಿತು ಇದ್ರ ಹಾಗಾದ್ರೆ 2D ಇಸ್ ಈಕ್ವಲ್ ಟು 26 ಪ್ಲಸ್ 2 ಆ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 2 2D ಇಸ್ ಈಕ್ವಲ್ ಟು 26 ಮೈನಸ್ 2 ಅಂದ್ರೆ ಎಷ್ಟಪ್ಪ 24 ಇಂಟು 2 ಇದ್ದಿದ್ದು ಏನ್ ಮಾಡೋದು ಡಿವೈಡೆಡ್ ಬೈ 2 ಮಾಡಿದ್ರೆ 2 1 ಸಾ 2 2 ಸಾ ಡಿ ಇಸ್ ಈಕ್ವಲ್ ಟು ಎಷ್ಟು ಈಗ ಡಿ 12 ಸಿಕ್ತಂದ್ರೆ ಆ ಡಿ ವ್ಯಾಲ್ಯೂನ ಇಲ್ಲಿ ಆ್ಯಡ್ ಮಾಡ್ರಷ್ಟೇ ಎರಡಕ್ಕೆ 12 ಕೊಡಿಸಿದ್ರೆ ಎಷ್ಟಾಗುತ್ತೆ 14 14ಕ್ಕೆ 12 ಕೊಡಿಸಿರಿ 26 ಮಿಸ್ಸಿಂಗ್ ಟರ್ಮ್ ಯಾವುದು 14 ದಟ್ ಈಸ್ ಸೆಕೆಂಡ್ ಟರ್ಮ್ ಅರ್ಥ ಆಗುತ್ತಾ ನೋಡಿಲೆ ಮಿಸ್ಸಿಂಗ್ ಟರ್ಮ್ ಕಂಡುಹಿಡಬೇಕಾದ್ರೆ ಮಸ್ಟ್ ಅಂಡ್ ಶುಡ್ ನಮ್ಗೆ ಏನು ಗೊತ್ತಿರಬೇಕು ಎ ಮತ್ತೆ ಡಿ ನಮ್ಗೆ ಈ ಆಲ್ರೆಡಿ ಗೊತ್ತಿತ್ತು ಡಿ ಫೈಂಡ್ ಔಟ್ ಮಾಡಿದೆ ಬೈ ಯೂಸಿಂಗ್ ಥರ್ಡ್ ಟರ್ಮ್ ಥರ್ಡ್ ಟರ್ಮ್ ದಟ್ ಈಸ್ 26 ಇದನ್ನ ಫಾರ್ಮುಲಾ ಬರೆದು ಇಲ್ಲಿ ಡಿ ಸಾಲ್ವ್ ಮಾಡಿದ್ರೆ ಆ ಡಿ ಅನ್ನ ಫಸ್ಟ್ ಟರ್ಮ್ ಯಾವ್ದು ಮಾಡ್ಬಿಟ್ರೆ 14 14 ಅನ್ನ ಮತ್ತೆ ಡಿ ಆಡ್ ಮಾಡಿದ್ರೆ ದಟ್ ಈಸ್ 26 ಅರ್ಥ ಆಗುತ್ತೆ ನೆಕ್ಸ್ಟ್ ಥರ್ಡ್ ಮೇನ್ ಒಳಗೆ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡ್ತೀವಿ ಥರ್ಡ್ ಮೇನ್ ಒಳಗೆ ಸೆಕೆಂಡ್ ಕ್ವಶನ್ ಥರ್ಡ್ ಮೇನ್ ಒಳಗೆ ಸೆಕೆಂಡ್ ಕ್ವಶನ್ ಯಾವ ರೀತಿ ಇತ್ತಂದ್ರೆ ಇಲ್ಲಿ ಏನು ಫೈಂಡ್ ಔಟ್ ಮಾಡ್ಬೇಕು ಮತ್ತೆ ಡಿನೂ ಫೈಂಡ್ ಔಟ್ ಮಾಡ್ಬೇಕು ಮುಂಚೆ ಹೇಗಿತ್ತಲ್ಲ ಥರ್ಡ್ ಮೇನ್ ಒಳಗೆ ಫಸ್ಟ್ ಕ್ವಶನ್ ಎ ಕೊಟ್ಟಿದ್ದ ಬಟ್ ಏನ್ ಕೊಟ್ಟಿದ್ದಿಲ್ಲ ಡಿ ಕೊಟ್ಟಿದ್ದಿಲ್ಲ ಡಿ ಫೈಂಡ್ ಔಟ್ ಮಾಡಿದ್ವಿ ಇಲ್ಲಿ ಏನು ಗೊತ್ತಿಲ್ಲ ಡಿನು ಗೊತ್ತಿಲ್ಲ ಹಾಗಾದ್ರೆ ಎ ಅಂದ್ರೆ ಇದು ಯಾವ ಟೈಮ್ ಫಸ್ಟ್ ಟೈಮ್ ಎ 1 ಇದು ಯಾವ ಟೈಮ್ ಎ 2 ಇದು ಎ 3 ಇದು ಯಾವ ಎ 4 ನೋಡಿಲ್ಲ ಎ 2 ಈಸ್ ಈಕ್ವಲ್ ಟು 13 ಅನ್ನ ಮತ್ತೆ ಅದೇ ರೀತಿ ಎ 4 ಅಂದ್ರೆ ಎಷ್ಟು 3 ಎ 2 ಈಸ್ ಈಕ್ವಲ್ ಟು 13 ಎ 4 ಈಸ್ ಈಕ್ವಲ್ ಟು 3 ಒಳಗೆ ಎ 2 ಅನ್ನ ಯಾವ ರೀತಿ ಬರ್ತೀವಿ ನೀವು ಎ 2 ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ 2 ಇದ್ರೆ 1 ಇಂಟು ಡಿ ಬರಬೇಕು ದಟ್ ಇಸ್ ಡಿ ನೀವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಜನರಲ್ ಫಾರ್ಮ್ ಆಫ್ ಎ ಪಿ ಒಳಗೆ ಏನ್ ಬರ್ತದೆ ನೋಡ್ರಿ ಎ ಎ ಪ್ಲಸ್ ಡಿ ಎ ಪ್ಲಸ್ 2D ಎ ಪ್ಲಸ್ 3D ಅಂತ ಬರ್ತದೆ ಹಂಗ ಸೆಕೆಂಡ್ ಟರ್ಮ್ ಯಾವುದು ಎ ಪ್ಲಸ್ ಡಿ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಎಷ್ಟು 13 ಇದು ಇಕ್ವೇಶನ್ 1 ನೆಕ್ಸ್ಟ್ ಎ 4 ಏನ್ ಬರ್ತೀರಿ ಎ ಪ್ಲಸ್ 3D ಈಸ್ ಈಕ್ವಲ್ ಟು 3 4 ಇದ್ರೆ 3D ಹಂಗಂದ್ರೆ ಎ ಪ್ಲಸ್ 3D ಈಸ್ ಈಕ್ವಲ್ ಟು 3 ಇದು ಎಷ್ಟೇ ಇಕ್ವೇಶನ್ ಸೆಕೆಂಡ್ ಇಕ್ವೇಶನ್ ಅಗೇನ್ ಏನಾಗುತ್ತದೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ವಿತ್ ಎಷ್ಟು ವೇರಿಯಬಲ್ಸ್ 2 ವೇರಿಯಬಲ್ಸ್ ಅದರೊಳಗೆ ನಾವು ಎಲಿಮಿನೇಷನ್ ಮೆಥಡ್ ಸಾಲ್ವ್ ಮಾಡ್ತೇವಲ್ಲ ಆ ರೀತಿ ಏನ್ ಮಾಡೋಣ 2 ಮೈನಸ್ 1 ಮಾಡು ಇಕ್ವೇಶನ್ 2 ಮೈನಸ್ ಇಕ್ವೇಶನ್ 1 ಅವಾಗ ಎ ಕ್ಯಾನ್ಸಲ್ ಆಗುತ್ತೆ ಇಕ್ವೇಶನ್ 2 ಏನಿದ್ರು
a plus 3d is equal to 3 equation 1 ಏನೈತಿ a plus d is equal to 30 subtract ಮಾಡಿದ್ರೆ sin ಎಲ್ಲ ಏನಾಗ್ತದೆ ಚೇಂಜ್ ಆಗ್ತದೆ ಯಾವತಿ ಪ್ಲಸ್ ಏನಾಗುತ್ತೆ ಮೈನಸ್ ಎ ಪ್ಲಸ್ ಡಿ ಏನಾಗುತ್ತೆ ಮೈನಸ್ ಡಿ ಪ್ಲಸ್ ಆಫ್ 30 ಏನಾಗುತ್ತೆ ಮೈನಸ್ 30 ಅಗೇನ್ ಪ್ಲಸ್ ಎ ಮೈನಸ್ ಏನಾಗುತ್ತೆ ಕ್ಯಾನ್ಸಲ್ ಹೇಳಿ 3d ಒಳಗೆ ಒಂದು d subtract ಮಾಡಿದ್ರೆ 2d 3d ಒಳಗೆ ಒಂದು d ಕಳೆದ್ರೆ 2d 3 ಒಳಗೆ 13 ಕಳಿಬೇಕು 3 ಮೈನಸ್ 13 3 ಮೈನಸ್ 13 ಮಾಡಿದ್ರೆ ಮೈನಸ್ ಆಫ್ 10 ಆಗಲ್ಲ ನೆಕ್ಸ್ಟ್ ಇಂಟು 2 ಇದೆ ಏನ್ ಮಾಡೋದು d is equal to minus 10 divided by 2 2 ಅಂತ 2 5 ಸರ್ ಫೈನಲ್ ಆಗಿ d ಅಂತ ಸಿಗುತ್ತೆ ಯಾ 5 ಮೈನಸ್ 5 d ವ್ಯಾಲ್ಯೂ ಯಾ 5 ಮೈನಸ್ 5 ನಿಮಗೆ d ವ್ಯಾಲ್ಯೂ ಸಿಕ್ತಂದ್ರೆ ಆ d ವ್ಯಾಲ್ಯೂ ಅನ್ನು ಯೂಸ್ ಮಾಡ್ಕೊಂಡು ಯಾವ ಒಂದು ಈಕ್ವೇಷನ್ ಹೆಲ್ಪ್ ತಗೊಂಡು a ವ್ಯಾಲ್ಯೂ ಫೈಂಡ್ ಔಟ್ ಮಾಡಬಹುದು ಯಾವ ರೀತಿ ನನ್ನ ಮಾರ್ಕ್ ಹೇಳ್ರಿ ಈಕ್ವೇಷನ್ ಏನ್ ಏನ್ ತಗೊಂಡಿದ್ ಯಾವ್ದು a ಪ್ಲಸ್ d ಈಸ್ ಈಕ್ವಲ್ ಟು ಎಷ್ಟು 13 ಅದ್ರೊಳಗೆ d ವ್ಯಾಲ್ಯೂ ಹಾಕ್ತಾನೆ d ವ್ಯಾಲ್ಯೂ ಎಷ್ಟು ಮೈನಸ್ 5 a d ಅಂದ್ರೆ ಮೈನಸ್ 5 ಈಸ್ ಈಕ್ವಲ್ ಟು 13 a ಈಸ್ ಈಕ್ವಲ್ ಟು 13 ಮೈನಸ್ 5 ಆ ಕಡೆ ಏನಾಗುತ್ತೆ ಪ್ಲಸ್ 5 ದೆನ್ a ಈಸ್ ಈಕ್ವಲ್ ಟು 18 ಆಗಲ್ಲ ಹಾಗಾದ್ರೆ ಮೊದಲ ಪದ 18 ಸಾಮಾನ್ಯ ವ್ಯತ್ಯಾಸ ಮೈನಸ್ 5 ಮೊದಲ ಪದ ಇಲ್ಲಿ ಬರ್ತೀನಿ ನಾನು 18 ಅಂತ ಹೇಳಿ 18 ಒಳಗೆ ಡಿ ಮೈನಸ್ 5 ಅಂದ್ರೆ ಕಳಿಬೇಕು 18 ಆಗ ಈ ಕಡೆ ಎಷ್ಟು 13 ಆಗ ಈ ಕಡೆ ಎಷ್ಟು 8 ಅಲ್ಲ 8 ಆಗ ಈ ಕಡೆ 3 ಅರ್ಥ ಆಗುತ್ತೆ ನಮ್ಗೆ ಸಮಾಂತರ ಶ್ರೇಣಿ ಏನಾಗುತ್ತೆ ಸಿಗುತ್ತೆ ಥರ್ಡ್ ಮೇನ್ ಒಳಗೆ ಎಷ್ಟೇ ಕ್ವಶನ್ ಥರ್ಡ್ ಕ್ವಶನ್ ಫಸ್ಟ್ ಟರ್ಮ್ ಕೊಟ್ಟಂಗ ಎ ಅಂದ್ರೆ ಎಷ್ಟು 5 ಬಟ್ ಈಗ ಡಿ ಫೈಂಡ್ ಔಟ್ ಮಾಡಬೇಕು ಡಿ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀನಿ ಬೈ ಯೂಸಿಂಗ್ ಫೋರ್ತ್ ಟರ್ಮ್ ಫೋರ್ತ್ ಟರ್ಮ್ ಎಷ್ಟು ಕೊಟ್ಟಂಪ ಎ ಫೋರ್ ಈಸ್ ಈಕ್ವಲ್ ಟು ಇದು 9 ಅಂಡ್ ಹಾಫ್ ಬರಿಬಾರ್ದು ಇಲ್ಲ ಯಾವ ರೀತಿ ಮಾಡ್ಬೇಕಿನ ಟು 9 18 18 ಪ್ಲಸ್ 1 ಎಷ್ಟು 19 ಇದು 19 ಬೈ 2 ಬರಿಬೇಕು ಕೇಳಿಲ್ಲ 9 ಪೂರ್ಣಾಂಕ ಒಂದು ಎರಡು ಅಂಶನ ಎರಡು ಮೊದಲ 18 18 ಒಂದು 19 ಬೈ 2 ಅಂತ ಬರಿಬೇಕು ಹಾಗಾದ್ರೆ ಎ ಫೋರ್ 19 ಬೈ 2 ಎ ಅಂದ್ರೆ 5 ಹಾಗಾದ್ರೆ ಎ ಫೋರ್ ಫಾರ್ಮುಲಾದಿಂದ ಡಿ ಫೈಂಡ್ ಔಟ್ ಮಾಡಬೇಕು ಯಾವ ರೀತಿ ಎ ಫೋರ್ ಅಂದ್ರೆ ಏನಪ್ಪ ಎ ಪ್ಲಸ್ 3d ಈಸ್ ಈಕ್ವಲ್ ಟು ಎಷ್ಟು 19 ಡಿವೈಡೆಡ್ ಬೈ 2 ನಾ ನೆಕ್ಸ್ಟ್ ಎ ವ್ಯಾಲ್ಯೂ ಗೊತ್ತಿದೆ ನಿಮಗೆ ಎಷ್ಟು 5 ಎ ಜಾಗಕ್ಕೆ 5 ಬರೀ 5 ಪ್ಲಸ್ 3d ಈಸ್ ಈಕ್ವಲ್ ಟು 19 ಡಿವೈಡೆಡ್ ಬೈ 2 ತಮ್ಮ ಕೇಳಿಲ್ಲ 3d ಇಲ್ಲ ಅಲ್ಲಿ 3d ಇಲ್ಲ ಅಲ್ಲಿ 19 ಡಿವೈಡೆಡ್ ಬೈ 2 ಅಲ್ಲೇ ಅಲ್ಲಿ ಪ್ಲಸ್ 5 ಹಾಕಿದ್ರೆ ಏನಾಗುತ್ತೆ ಮೈನಸ್ 5 3d ಈಸ್ ಈಕ್ವಲ್ ಟು 2 ಇಂಟು 5 ಅಲ್ಲ ಏನಾಗುತ್ತೆ 19 ಮೈನಸ್ 10 ಡಿವೈಡೆಡ್ ಬೈ 2 ಎರಡರಿಂದ 10 ಅಲ್ಲಪ್ಪ ಎರಡರಿಂದ 10 ಮತ್ತೆ ಕೆಳಗೆ 2 ಅವಾಗ ಏನಾಗುತ್ತೆ 3d ಈಸ್ ಈಕ್ವಲ್ ಟು 19 ಮೈನಸ್ 10 ಎಷ್ಟು ಆಗುತ್ತೆ 9 ಡಿವೈಡೆಡ್ ಬೈ 2 ಬಟ್ ನಮಗೆ 3d ಬೇಕಾಗಿಲ್ಲ d ಬೇಕು d ಬೇಕಂದ್ರೆ ಏನು ಮಾಡಬೇಕು ಇಂಟು 3d ನೇ ಮಾಡಬೇಕು ಡಿವೈಡೆಡ್ ಬೈ 3 ಇಟ್ ವಿಲ್ ಬಿಕಮ್ 9 ಡಿವೈಡೆಡ್ ಬೈ 2 ಇಂಟು 3 ಆಗಲ್ಲ ಈ 3 ಕೆಳಗೆ ಬರ್ತಾ 3 1 ಸರ್ 3 3 ಸರ್ d ಈಸ್ ಈಕ್ವಲ್ ಟು ಯಾವ ಬೈ 2 3 ಬೈ 2 3 ಬೈ 2 ಮೂರು ಬೈ ಎರಡು ಅಂದ್ರೆ ಲಕ್ಷ ಕೊಡ್ರಿ ಮೂರು ಬೈ ಎರಡು ಅಂದ್ರೆ ಒಂದೂವರಿ ಅಂದ ಯಾಕಂದ್ರೆ ಮೂರು ಅರ್ಧ ಅಂದ್ರ ಒಂದೂವರಿ ಹಾಗಾದ್ರೆ ನೀವು ಐದಕ್ಕ ಒಂದೂವರಿ ಸೇರಿಸು ಎಷ್ಟಾಗುತ್ತೆ ಐದಕ್ಕ ಒಂದೂವರಿ ಬಹಳ ಸಿಂಪಲ್ ಐತಿ ಮೂರು ಬೈ ಎರಡು ಅಂದ್ರೆ ಒಂದು ನೋಡಲಿ ಮೂರು ಅರ್ಧ ಒಂದೂವರಿ ಒಂದೂವರಿ ಅಂದ್ರೆ ಮೂರ ಹಂಗ ಮೂರು ಬೈ ಎರಡು ಅಂದ್ರೆ ಒಂದೂವರಿ ಈಗ ನೀವು ಐದಕ್ಕ ಒಂದೂವರಿ ಸೇರಿಸು ಎಷ್ಟೂವರಿ ಆಗುತ್ತೆ ಆರೂವರಿ ಆರೂವರಿ ಅಂದ್ರೆ ಸಿಕ್ಸ್ ಅಂಡ್ ಹಾಫ್ ಮತ್ತ ಆರೂವರಿ ಮತ್ತೆ ಒಂದೂವರಿ ಸೇರಿಸ್ರಿ ಆರೂವರಿಗೆ ಒಂದೂವರೆ ಸೇರಿಸಿದ್ರೆ ತಡಿ ತಡಿ ನಮ್ಮ ಹಾಕಿ ಆರೂವರಿಯ ಆರೂವರಿಗೆ ಇದ್ರ ಒಂದು ಒಂದೂವರೆ ಒಂದೂವರೆ ಸೇರಿಸಿದ್ರೆ ಏಳು ಏಳಕ್ಕೆ ಮತ್ತೆ ಒಂದು ಸೇರಿಸಿದ್ರೆ ಎಷ್ಟಾಗುತ್ತೆ ಎಂಟಕ್ಕೆ ಮತ್ತೆ ಒಂದೂವರೆ ಸೇರಿಸಿ ಒಂಬತ್ತು ಮೂರು ಏಳು ಹಂಗ ಸೆಕೆಂಡ್ ಟರ್ಮ್ ಸಿಕ್ಸ್ ಅಂಡ್ ಹಾಫ್ ಥರ್ಡ್ ಟರ್ಮ್ ಏಟ್ ನಮ್ಗೆ ಕೇಳ್ತಾ ಇವು ಅರ್ಥ ಆಗಿದ್ರೆ ಈ ರೀತಿಯಾಗಿ ನೀವು ಸೆಕೆಂಡ್ ಟರ್ಮ್ ಮತ್ತು ಥರ್ಡ್ ಟರ್ಮ್ ಅನ್ನು ನೀವೇ ಮಾಡ್ಬೇಕು ಫೈನ್ ಔಟ್ ಮಾಡಬೇಕು ಈಗ ಥರ್ಡ್ ಮೇನ್ ಒಳಗೆ ಥರ್ಡ್ ಕ್ವಶನ್ ಮುಗಿತು ನೆಕ್ಸ್ಟ್ ಥರ್ಡ್ ಮೇನ್ ಒಳಗೆ ಎಷ್ಟೇ ಕ್ವಶನ್ ಫೋರ್ತ್ ಕ್ವಶನ್ ಸೇಮ್ ಮೆಥಡ್ ಥರ್ಡ್ ಮೇನ್ ಒಳಗೆ ಫೋರ್ತ್ ಕ್ವಶನ್ ಥರ್ಡ್ ಮೇನ್ ಒಳಗೆ ಫೋರ್ತ್ ಕ್ವಶನ್ ಏನಂದ್ರೆ ಫಸ್ಟ್ ಟರ್ಮ್ ಕೊಟ್ಟಂ ದಟ್ ಇಸ್ ಯಾವ ಒನ್ ಎ ಒನ್ ಅಂದ್ರೆ ಎ ಅಂದ್ರೆ ಯಾರು ಎ ಅಂದ್ರೆ ಯಾವ ಫೋರ್ ಮೈನಸ್ 1 ಫಸ್ಟ್ ಟರ್ಮ್ ಕೊಟ್ಟ ಬಟ್ ನಮ್ಗೆ ಏನ್ ಕೊಟ್ಟಿಲ್ಲ ಅಂದ್ರೆ ಸೆಕೆಂಡ್ ಟರ್ಮ್ ಕೊಟ್ಟಿಲ್ಲ ಥರ್ಡ್ ಟರ್ಮ್ ಇಲ್ಲ ಫೋರ್ತ್ ಟರ್ಮ್ ಇಲ್ಲ ಸಿಕ್ಸ್ ಟರ್ಮ್ ಇಲ್ಲ ಡೈರೆಕ್ಟ್ ಸಿಕ್ಸ್ ಟರ್ಮ್ ಕೊಟ್ಟನ ದಟ್ ಇಸ್ ಸಿಕ್ಸ್ ಹಾಗಾದ್ರೆ ಫಸ್ಟ್ ಟರ್ಮ್ ದಟ್ ಇಸ್ ಮೈನಸ್ 4 ಮತ್ತೆ ಸಿಕ್ಸ್ ಟರ್ಮ್ ಎ ಸಿಕ್ಸ್ ಈಸ್ ಈಕ್ವಲ್ ಟು ಆರ್ ಅಂತ ಬರ್ತೇನೆ ನಾನು ಇದನ್ನೇ ಮಾಡ್ಬೇಕು ಬಿಡಿಸ್ಬಿರ್ಬೇಕಂತ ಎ ಸಿಕ್ಸ್ ಅನ್ನ ಏನ್ ಮಾಡ್ಬೇಕು ಆಸ್ ಅ ಎ ಪ್ಲಸ್ ಫೈವ್ ಡಿ ಈಸ್ ಈಕ್ವಲ್ ಟು ಆರ್ ಎ ವ್ಯಾಲ್ಯೂ ಗೊತ್ತಿದ್ದಲ್ಲ ಮೈನಸ್ 4 ಮೈನಸ್ 4 ಪ್ಲಸ್ ಫೈವ್ ಡಿ ಈಸ್ ಈಕ್ವಲ್ ಟು ಆರ್
ಜಸ್ಟ್ ಎ ಜಾಗಕ್ಕೆ ಏನು ಬರೀಬೇಕು ಯಾವ ಫೋರ್ ಮೈನಸ್ ಫೋರ್. ನೆಕ್ಸ್ಟ್ ಪಾ ಫೈವ್ ಡಿ ಇಸ್ ಈಕ್ವಲ್ ಟು ಆರು ಮೈನಸ್ ನಾಲ್ಕು ಆ ಕಡೆ ಪ್ಲಸ್ ನಾಲ್ಕು. ಫೈವ್ ಡಿ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಆ ಕಡೆ ಪ್ಲಸ್ ಫೋರ್ ಆಗ್ತದೆ ಸಿಕ್ಸ್ ಪ್ಲಸ್ ಫೋರ್ ಟೆನ್ ಆಗ್ತಾವ ಇಂಟು ಫೈವ್ ಇದೆ ಡಿವೈಡೆಡ್ ಬೈ ಫೈವ್ ಫೈವ್ ಒನ್ ಸಾರ್ ಫೈವ್ ಫೈವ್ ಟೂ ಸಾರ್ ಟೆನ್ ಡಿ ಇಸ್ ಈಕ್ವಲ್ ಟು ಪ್ಲಸ್ ಟೂ. ಹಾಗಂದ್ರೆ ಡಿ ಅಂದ್ರೆ ಪ್ಲಸ್ ಟು ಸೇರಿಸ್ಕೊಂತ ಹೋಗ್ಬೇಕು ಅಂದ್ರೆ ನಮ್ಗೆ ಉಳ್ಕಿದೆಲ್ಲ ರಿಮೈನಿಂಗ್ ಟರ್ಮ್ಸ್ ಎಲ್ಲ ಸಿಗ್ತಾನ. ಹೇಳಿ ಮೈನಸ್ ಫೋರಿಗೆ ಪ್ಲಸ್ ಟು ಆಡ್ ಮಾಡಿದ್ರೆ ಮೈನಸ್ ಟು ಆಗುತ್ತೆ ಮತ್ತೆ ಮೈನಸ್ ಟು ಪ್ಲಸ್ ಟು ಆಡ್ ಮಾಡಿದ್ರೆ ಜೀರೋ ಆಗುತ್ತೆ. ಜೀರೋ ಮತ್ತೆ ಟೂ ಆಡ್ ಮಾಡಿದ್ರೆ ಟೂ ಆಗುತ್ತೆ. ಟೂ ಮತ್ತೆ ಟೂ ಆಡ್ ಮಾಡಿದ್ರೆ ಫೋರ್ ಆಗುತ್ತೆ. ಫೋರ್ಗೆ ಮತ್ತೆ ಟೂ ಆಡ್ ಮಾಡಿದ್ರೆ ಆರ್ ಅರ್ಥ ಆಗುತ್ತೆ ನೋಡಿದ್ರೆ ಮೈನಸ್ ಫೋರಿಗೆ ಪ್ಲಸ್ ಟು ಮಾಡಿದ್ರೆ ಮೈನಸ್ ಟು ಮೈನಸ್ ಟೂಗೆ ಪ್ಲಸ್ ಟು ಮಾಡಿದ್ರೆ ಮೈನಸ್ ಟು ಪ್ಲಸ್ ಟು ಕ್ಯಾನ್ಸಲ್ ಔಟ್ ಆಗಿ ಜೀರೋ. ಜೀರೋ ಟೂ ಆಡ್ ಮಾಡಿದ್ರೆ ಟೂ 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 ಆಡ್ ಮಾಡಿದ್ರೆ ಫೋರ್ ಫೋರ್ ಟೂ ಆಡ್ ಮಾಡಿದ್ರೆ ಸಿಕ್ಸ್. ಈ ರೀತಿಯಾಗಿ ರಿಮೈನಿಂಗ್ ಅಷ್ಟು ಟರ್ಮ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ. ಈಗ ಥರ್ಡ್ ಡೇ ಒಳಗೆ ಫೋರ್ ಕ್ವೆಶನ್ ಆಯಿತು. ಥರ್ಡ್ ಡೇ ಒಳಗೆ ಎಷ್ಟೇ ಕ್ವೆಶನ್ ಈಗ ಫಿಫ್ತ್ ಕ್ವೆಶನ್ ಸಾಲ್ವ್ ಮಾಡೋಣ. ಥರ್ಡ್ ಮೇ ಒಳಗೆ ಫಿಫ್ತ್ ಕ್ವೆಶನ್ ಇದ್ರೊಳಗೆ ಫಸ್ಟ್ ಟರ್ಮ್ ಕೊಟ್ಟಿಲ್ಲ ಎ ಒನ್ ಹಂಗೆ ಖಾಲಿ ಬಿಡೋದು ಬಟ್ ಸೆಕೆಂಡ್ ಟರ್ಮ್ ಕೊಟ್ಟ ಎಷ್ಟು ತರ್ಟಿ ಏಟ್. ಅದಕ್ಕೆ ಥರ್ಡ್ ಟರ್ಮ್ ಗೊತ್ತಿಲ್ಲ ಫೋರ್ತ್ ಟರ್ಮ್ ಗೊತ್ತಿಲ್ಲ ಫಿಫ್ತ್ ಟರ್ಮ್ ಗೊತ್ತಿಲ್ಲ ಬಟ್ ಸಿಕ್ಸ್ತ್ ಟರ್ಮ್ ಕೊಟ್ಟ ಎಷ್ಟು ಮೈನಸ್ ಆಫ್ ಟ್ವೆಂಟಿ ಟು. ಹಾಗಾದ್ರೆ ಸೆಕೆಂಡ್ ಟರ್ಮ್ ತರ್ಟಿ ಏಟ್ ಇದರ ಒಂದು ಇಕ್ವೇಶನ್ ಸಿಗುತ್ತೆ. ಸಿಕ್ಸ್ತ್ ಟರ್ಮ್ ಮೈನಸ್ ಟ್ವೆಂಟಿ ಟು ಇದರ ಒಂದು ಇಕ್ವೇಶನ್ ಸಿಗುತ್ತೆ. ಎರಡು ಇಕ್ವೇಶನ್ಸ್ಗಳನ್ನ ಯಾವ ಮೆಥಡ್ ಎಲಿಮಿನೇಷನ್ ಮೆಥಡ್ ಎಲಿಮಿನೇಷನ್ ಮೆಥಡ್ ಇಂದ ನಾವು ಸಾಲ್ವ್ ಮಾಡೋಣ ವರ್ಜಿಸೋ ವಿಧಾನ. ಈಗ ಎ ಟು ಅನ್ನ ಯಾವ ರೀತಿ ಬರ್ತೀವಿ ಆಸ್ ಅ ಎ ಪ್ಲಸ್ ಡಿ. ಎ ಟು ಅಂದ್ರೆ ಎ ಪ್ಲಸ್ ಡಿ ಇಸ್ ಇಕ್ವಲ್ ಟು ಎಷ್ಟು ತರ್ಟಿ ಏಟ್. ಇದು ಇಕ್ವೇಶನ್ ಏನು ಒನ್. ಥರ್ಡ್ ಮೇ ಒಳಗೆ ಫಸ್ಟ್ ಕ್ವೆಶನ್ ಹಿಂಗೆ ಆಯ್ತು ಎ ಟು ಅನ್ನ ಎ ಪ್ಲಸ್ ಡಿ ಇಸ್ ಇಕ್ವಲ್ ಟು ತರ್ಟಿ ಏಟ್ ಬರ್ತೀವಿ. ಎ ಸಿಕ್ಸ್ ಅನ್ನ ಏನು ಮಾಡ್ತೀವಿ ಆಸ್ ಅ ಎ ಪ್ಲಸ್ ಆರ್ ಡಿ ಫೈವ್ ಡಿ ಇಸ್ ಇಕ್ವಲ್ ಟು ಯಾವ ಟ್ವೆಂಟಿ ಟು ಮೈನಸ್ ಟ್ವೆಂಟಿ ಟು. ಇದು ಸೆಕೆಂಡ್ ಇಕ್ವೇಶನ್. ನೀವೇ ಮಾಡ್ಬೇಕು ಅಂದ್ರೆ ಫಸ್ಟ್ ಇಕ್ವೇಶನ್ ಒಳಗೆ ಸೆಕೆಂಡ್ ಇಕ್ವೇಶನ್ ಒಳಗೆ ಸಬ್ಟ್ರಾಕ್ಟ್ ಮಾಡ್ಬೇಕು ಅಥವಾ ಸೆಕೆಂಡ್ ಇಕ್ವೇಶನ್ ಒಳಗೆ ಮಾಡ್ಬೇಕು ಫಸ್ಟ್ ಇಕ್ವೇಶನ್ ಒಳಗೆ ಸಬ್ಟ್ರಾಕ್ಟ್ ಮಾಡ್ರಿ. ನಾ ಏನ್ ಮಾಡ್ತೀನಂದ್ರಪ್ಪ ಸೆಕೆಂಡ್ ಇಕ್ವೇಶನ್ ಮೈನಸ್ ಫಸ್ಟ್ ಇಕ್ವೇಶನ್ ಮಾಡ್ತೀನಿ. ಎರಡನೇ ಇಕ್ವೇಶನ್ ಒಳಗೆ ಒಂದನೇ ಇಕ್ವೇಶನ್ ಸಪ್ರೇಟ್ ಮಾಡಿದ್ರೆ ಎರಡನೇ ಇಕ್ವೇಶನ್ ಏನಪ್ಪ ಎ ಪ್ಲಸ್ ಫೈವ್ ಡಿ ಇಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಟು. ಫಸ್ಟ್ ಇಕ್ವೇಶನ್ ಏನೈತಿ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ತರ್ಟಿ ಏಟ್ ಸಪ್ರಾಕ್ಟ್ ಮಾಡಿದ್ರೆ ಸೈನ್ ಎಲ್ಲ ಏನಕ್ಕವು ಚೇಂಜ್ ಆಕವು ಪ್ಲಸ್ ಏನಾಗುತ್ತೆ ಮೈನಸ್ ಎ ಪ್ಲಸ್ ಡಿ ಏನಾಗುತ್ತೆ ಮೈನಸ್ ಡಿ ಪ್ಲಸ್ ತರ್ಟಿ ಏಟ್ ಏನಾಗುತ್ತೆ ಮೈನಸ್ ತರ್ಟಿ ಪ್ಲಸ್ ಎ ಮೈನಸ್ ಏನಾಗುತ್ತೆ ಕ್ಯಾನ್ಸಲ್. ಫೈವ್ ಡಿ ಒಳಗೆ ಡಿ ಕಳೆದ್ರೆ ಎಷ್ಟು ಫೋರ್ ಡಿ ಮೈನಸ್ ಮೈನಸ್ ಪ್ಲಸ್ ಅಂದ್ರೆ ತರ್ಟಿ ಏಟ್ ಪ್ಲಸ್ ಟ್ವೆಂಟಿ ಟು ಆಡ್ ಮಾಡಿದ್ರೆ ಸಿಕ್ಸ್ಟಿ ಆಗಲ್ಲ ಅದು ಬಟ್ ಬಿಗರ್ ನಂಬರ್ ತರ್ಟಿ ಏಟ್ ಅದ್ರ ಸೈನ್ ಏನು ಮೈನಸ್. ನೆಕ್ಸ್ಟ್ ಏನಾಗುತ್ತೆ ಫೋರ್ ಡಿ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ಟಿ ಆ ಕಡೆ ಬರೋದು ಇಂಟು ಫೋರ್ ಡಿ ಏನು ಮಾಡೋದು ಡಿವೈಡೆಡ್ ಬೈ ಫೋರ್ ಫೋರ್ ಒನ್ ಸಾರ್ ಫೋರ್ ಟೂ ಇಂಟು ಫೋರ್ ಫೈವ್ ಸಾರ್ ಡಿ ಇಸ್ ಈಕ್ವಲ್ ಟು ಯಾವ ಫಿಫ್ಟೀನ್ ಮೈನಸ್ ಫಿಫ್ಟೀನ್. ಅಂದ್ರೆ ಪ್ರತಿಯೊಂದು ಸಂಖ್ಯೆಯಲ್ಲಿ ಹದಿನೈದನ್ನ ಕಳ್ಕೊಂಡು ಹೋಗ್ಬೇಕು ಮೈನಸ್ ಫಿಫ್ಟೀನ್ ಹೇಳಿ. ಹಂಗಂದ್ರೆ ಮೊನ್ನೆ ಪದ ಎಷ್ಟು ಗೊತ್ತಿಲ್ಲಲ್ಲ ಈಗ ಜಸ್ಟ್ ನಾವು ಡಿ ಫೈಂಡ್ ಔಟ್ ಮಾಡಿದ್ರೆ ಡಿ ಇಂದ ಎ ಕಂಡು ಹಿಡಿಯೋದು ಯಾವ ರೀತಿ ಯಾವ ಒಂದು ಇಕ್ವೇಶನ್ ಯೂಸ್ ಮಾಡಿ ಇದನ್ನ ತಗೊಂತ ನೋಡಿ ಯಾವ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ತರ್ಟಿ ಏಟ್ ಎ ಡಿ ವ್ಯಾಲ್ಯೂ ಎಷ್ಟು ಮೈನಸ್ ಫಿಫ್ಟೀನ್ ಮೈನಸ್ ಫಿಫ್ಟೀನ್ ಇಸ್ ಈಕ್ವಲ್ ಟು ತರ್ಟಿ ಏಟ್ ಎ ಇಸ್ ಈಕ್ವಲ್ ಟು ತರ್ಟಿ ಏಟ್ ಮೈನಸ್ ಫಿಫ್ಟೀನ್ ಆಗೋದ್ರೆ ಪ್ಲಸ್ ಫಿಫ್ಟೀನ್ ದೆನ್ ಎ ಇಸ್ ಈಕ್ವಲ್ ಟು ಫಿಫ್ಟಿ ಏಟ್ ಪ್ಲಸ್ ತರ್ಟಿ ಏಟ್ ಪ್ಲಸ್ ಫಿಫ್ಟೀನ್ ಎಷ್ಟಾಗುತ್ತೆ ತರ್ಟಿ ಏಟ್ ಫಾರ್ಟಿ ಏಟ್ ಫಿಫ್ಟಿ ತ್ರೀ ಅಂದ್ರೆ ಎ ವ್ಯಾಲ್ಯೂ ಫಿಫ್ಟಿ ತ್ರೀ ಎ ವ್ಯಾಲ್ಯೂ ಫಿಫ್ಟಿ ತ್ರೀ ಪಾ ಫಿಫ್ಟಿ ತ್ರೀ ಒಳಗೆ ಹದಿನೈದು ಕಳೆದ್ರೆ ಮೂವತ್ತೆಂಟು ಮೂವತ್ತೆಂಟರಾಗ ಹದಿನೈದು ಕಳೆದ್ರೆ ಎಷ್ಟು ಇಪ್ಪತ್ಮೂರು ಇಪ್ಪತ್ಮೂರಾಗ ಹದಿನೈದು ಕಳಿ ಎಂಟು ಎಂಟರಾಗ ಹದಿನೈದು ಕಳಿ ಮೈನಸ್ ಏಳು ಮೈನಸ್ ಏಳರಾಗ ಹದಿನೈದು ಕಳಿ ಮೈನಸ್ ಇಪ್ಪತ್ತ ಎರಡು. ನಮಗೆ ಜಸ್ಟ್ ಏನ್ ಬೇಕು ಎ ಬೇಕಾಪ ಡಿ ಬೇಕು ಇವು ಮ್ಯಾಂಡೇಟರಿ ಪಾರ್ಟ್ಸ್ ಇವೆರಡು ಸಿಕ್ಕೂ ಇಲ್ಲ ನಾವು ಈಸಿಯಾಗಿ ಮಾಡ್ಬೋದು ಯಾವುದೇ ಟರ್ಮ್ ಕೇಳಿದ್ರೆ ಮಾಡ್ಬೋದು ಫೈಂಡ್ ಔಟ್ ಮಾಡ್ಬೋದು. ಈಗ ಥರ್ಡ್ ಮೇನ್ ಒಳಗೆ ಫಿಫ್ತ್ ಕ್ವೆಶನ್ ಆಯ್ತು ಡೈರೆಕ್ಟ್ ಏನು ಮಾಡೋಣ ಫೋರ್ತ್ ಮೇನಿಗೆ ಹೋಗೋಣ. ಫೋರ್ತ್ ಮೇನ್ ಕ್ವೆಶನ್ ಏನಿದೆ ಅಂದ್ರೆ ತ್ರೀ ಏಟ್ ತರ್ಟೀನ್ ಮತ್ತೆ ಏಯ್ಟೀನ್ ಅಂತ ಹೇಳೋ ಒಂದು ಎ ಪಿ ಐತಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಒಳಗೆ ಅಂದ್ರೆ ಟರ್ಮ್ಸ್ ಎಲ್ಲ ಬರ್ಕೊಂತದಾಗ ಮುಂದೊಂದು ಕಡೆ ಒಂದು ಟರ್ಮ್ ಬರ್ತೈತಿ ದಟ್ ಇಸ್ ಸೆವೆಂಟಿ ಏಟ್. ಆ ಸೆವೆಂಟಿ ಏಟ್ ವಿಚ್ ಟರ್ಮ್ ಎಷ್ಟನೇ ಬರ್ತೈತೆ ಅದು ಎಷ್ಟನೇ ಟರ್ಮ್ ಅದು ವಿತ್ ಟರ್ಮ್ ಇಸ್ ಸೆವೆಂಟಿ ಏಟ್ ಅಂತ ಕೇಳ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಏನ್ ಅಂತ ಆ ಏನ್ ವ್ಯಾಲ್ಯೂ ಎಷ್ಟು ಸೆವೆಂಟಿ ಏಟ್ ಬಟ್ ಆ ಎನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎಷ್ಟನೇ ಎಪ್ಪತ್ತೆಂಟು ಬರ್ತೈತೆ ಅನ್ನೋದನ್ನು ಕಂಡಿಡಿ ಎಷ್ಟನೇ ನಂಬರ್ಗೆ ಎಪ್ಪತ್ತೆಂಟು ಬರ್ತಾ. ಹಂಗಂದ್ರೆ ಫಸ್ಟ್ ಟರ್ಮ್ ಎಷ್ಟು ಪತ್ರೀನ ಸೆಕೆಂಡ್ ಟರ್ಮ್ ಎಷ್ಟು ಏಟ್ ಥರ್ಡ್ ಟರ್ಮ್ ಎಷ್ಟು ತರ್ಟೀನ್ ಫೋರ್ತ್ ಟರ್ಮ್ ಏಯ್ಟೀನ್ ಆದಾಗ ಎಷ್ಟನೇ ಟರ್ಮ್ ಎಪ್ಪತ್ತೆಂಟು ಅಂತ ಕಂಡಿಡಿ ಬಂದ್ರೆ ನಮ್ಗೆ ಇಲ್ಲಿ ಏನ್ ಕೇಳೋಣ ಅಂದ್ರೆ ಏನ ಪಟ್ಬಿಟ್ಟ
ಏನ್ ಅಂದ್ರೆ ಎಷ್ಟು 78 ಎಷ್ಟನೇ ಪದ 78 ಅಂದ್ರೆ ಏನ 78 ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎನ್ ಎನ್ ನ ಬೆಲೆ ಅಂತ ಹೇಳಿದ್ರು ಎನ್ ನ ಬೆಲೆನ ಯಾವ ತಿಂಗ ಹೇಳಿದ್ರು ಏನ ಬೆಲೆ ಗೊತ್ತಿರಬೇಕು ಎ ಅಂದ್ರೆ ಎಷ್ಟು ಮೊದಲ ಪದ ಎಷ್ಟು 3 ಕೊನೆಯ ಪದ ಎಷ್ಟು 78 ನಂಬರ್ ಆಫ್ ಟರ್ಮ್ಸ್ ಗೊತ್ತಿಲ್ಲ ಎಷ್ಟನೇ ಬರ್ತಾ 78 ಗೊತ್ತಿಲ್ಲ ಬಟ್ ನಮಗೆ ಡಿ ಗೊತ್ತಿದೆ ಡಿ ಎ ಟು ಮೈನಸ್ ಸೆವೆನ್ ಐದು 78 ಪ್ಲಸ್ 3 ಈ ಕಡೆ ಬಂದ್ರೆ ಮೈನಸ್ 3 ಆ ಕಡೆ ಹೇಳ್ತಿದ್ರು ಎನ್ ಮೈನಸ್ 1 ಇಂಟು 5 ಹೇಳು 78 ಮೈನಸ್ 3 ಮಾಡಿದ್ರೆ 75 ಇಂಟು 5 ಇದೇ ಆಗತ್ತೆ ಡಿವೈಡೆಡ್ ಬೈ 5 ಆ ಕಡೆ ಹೇಳ್ತಿದ್ರು ಎನ್ ಮೈನಸ್ 1 5 ಅಂದ್ರೆ 5 5 ಅಂದ್ರೆ 5 2 ಉಳಿತು 5 5 ಅಂದ್ರೆ 25 ಅವಾಗ ಏನಾಗ್ತದ್ರಿ 15 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಈಗ ನಿಮ್ಗೆ ಎನ್ ಬೇಕು ಮೈನಸ್ 1 ಹಿಂಗೆ ಹೇಳ್ತಂದ್ರೆ ಏನಾಗುತ್ತೆ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎನ್ ಎನ್ ಈಸ್ ಕೊಟ್ಟು ಎಷ್ಟು ಇರುತ್ತಾ 16 ಅಂದ್ರೆ ಎಷ್ಟನೇ ಪದ 78 16ನೇ ಪದ ಎಷ್ಟು 78 ವಿಚ್ ಟರ್ಮ್ ಇಸ್ 78 ಅಂದ್ರೆ 16th ಟರ್ಮ್ ಇಸ್ 78 ಅಂತ ನಾವು ಏನ್ ಮಾಡಬೇಕು ಎನ್ ವ್ಯಾಲ್ಯೂ ಅಂತ ಫೈಂಡ್ ಔಟ್ ಮಾಡಿದ್ವಿ ಈಗ ಏನಾಗ್ತಂದ್ರೆ ಫೋರ್ತ್ ಮೇನ್ ಆಯ್ತು ನೆಕ್ಸ್ಟ್ ಏನ್ ಮಾಡೋದಂದ್ರೆ ಫಿಫ್ತ್ ಮೇನ್ ಅನ್ನ ಸಾಲ್ವ್ ಮಾಡೋಣ ಫಿಫ್ತ್ ಮೇನ್ ಒಳಗೆ ಫಸ್ಟ್ ಕ್ವಶನ್ ಏನ ನಮ್ಗೆ ಫೈಂಡ್ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಸಮಾಂತರ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ ತಿಳಿದಿದೆ ಪದಗಳ ಸಂಖ್ಯೆಗಳನ್ನು ಏನ್ ಮಾಡ್ಬೇಕು ಎನ್ ಇಸ್ ಕೊಟ್ಟು ಏನ್ ಮಾಡ್ತಾನೆ ಕ್ವಶನ್ ಎನ್ ಕಂಡಿಡಿಬೇಕಂದ್ರೆ ಫಸ್ಟ್ ನಮಗೆ ಫಸ್ಟ್ ಟರ್ಮ್ ಗೊತ್ತಿರಬೇಕು ದಟ್ ಇಸ್ 7 ಡಿ ಗೊತ್ತಿರಬೇಕು ದಟ್ ಇಸ್ 8 ಮೈನಸ್ 7 13 7 ಬರೋದು ಎಷ್ಟು 6 ಅಂಡ್ ಲಾಸ್ಟ್ ಟೈಮ್ ಕೊನೆಯ ಪದ ಎಷ್ಟು 205 ಎನ್ ಫಾರ್ಮುಲಾ ಹಾಕಿ ಎನ್ ಫೈಂಡ್ ಔಟ್ ಮಾಡ್ಬೋದು ಯಾವ ರೀತಿ ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾ ಹಾಕಿ ಎನ್ ಅಂದ್ರೆ ಎಷ್ಟು ಆಗ್ತದೆ 205 ಎ ಅಂದ್ರೆ ಎಷ್ಟು 7 ಈಸ್ ಈಕ್ವಲ್ ಟು 7 ಪ್ಲಸ್ ಎನ್ ಮೈನಸ್ 1 ಡಿ ಅಂದ್ರೆ ಇಂಟು 6 ಬರಿಬೇಕು 205 ಪ್ಲಸ್ 7 ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 7 ಆ ಕಡೆ ಏನಾಗುತ್ತೆ ಎನ್ ಮೈನಸ್ 1 ಇಂಟು 6 ಆಗುತ್ತೆ ಹೇಳಿ 205ರಾಗ 7 ಕಳೆದ್ರೆ ಸಿಗುತ್ತೆ 198 ಬಟ್ ಇಲ್ಲಿ ಇಂಟು 6 ಇದ್ದಿದ್ದು ಏನಾಗುತ್ತೆ ಡಿವೈಡೆಡ್ ಬೈ 6 ಆ ಕಡೆ ಎನ್ ಮೈನಸ್ 1 ಕ್ಯಾನ್ಸಲೇಷನ್ ಆಗುತ್ತಾ ಆಗುತ್ತೆ 6 ಅಂದ್ರೆ 6 6 ಮೂರಲೆ 18 1 ಇಳಿತು 6 ಮೂರಲೆ ಎಷ್ಟು 18 ಅವಾಗ ಏನಾಯ್ತು ನೋಡ್ರಿಪ್ಪ 33 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಅವಾಗ 33 ಇದೆ ಅಲ್ಲಿ ಮೈನಸ್ 1 ಆ ಕಡೆ ಬಂದ್ರೆ ಏನಾಗುತ್ತ ಪ್ಲಸ್ 1 ಆ ಕಡೆ ನೋಡ್ತಿದ್ದೆ ಎನ್ ದನ್ 33 ಪ್ಲಸ್ 1 ಎಷ್ಟು 34 ಈಸ್ ಈಕ್ವಲ್ ಟು ಎನ್ ಎನ್ ಅಂದ್ರೆ ಎಷ್ಟು 34 ಅಂದ್ರೆ ಈ ಕೊಟ್ಟಂತ ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿದಾವೆ 34 ಪದಗಳದು ಪದಗಳ ಸಂಖ್ಯೆ ಕೇಳೋಣ 34 ಪದಗಳದು ಈಗ ಫಿಫ್ತ್ ಮೇನ್ ಒಳಗೆ ಫಸ್ಟ್ ಕ್ವಶನ್ ಮುಗಿತು ಫಿಫ್ತ್ ಮೇನ್ ಒಳಗೆ ಮಾಡೋಣ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡೋಣ ಫಿಫ್ತ್ ಮೇನ್ ಒಳಗೆ ಸೆಕೆಂಡ್ ಕ್ವಶನ್ ಫಸ್ಟ್ ಟರ್ಮ್ ಏನಿದೆ 18 ಇದೆ ಸೆಕೆಂಡ್ ಟರ್ಮ್ ಏನಿದೆ 15 ಅಂಡ್ ಹಾಫ್ ಆಯ್ತು ಥರ್ಡ್ ಟರ್ಮ್ 13 ಲಾಸ್ಟ್ ಟರ್ಮ್ ಎಷ್ಟು ಮೈನಸ್ 47 ಈಗ ನಾವು ಫಸ್ಟ್ ಟರ್ಮ್ ಕಾಮನ್ ಡಿಫರೆನ್ಸ್ ಲಾಸ್ಟ್ ಟರ್ಮ್ ಬರ್ಕೊಂಡು ಫಸ್ಟ್ ಟರ್ಮ್ ಎಷ್ಟು ಬಂದು 18 ಅಲ್ಲ ಫಸ್ಟ್ ಟರ್ಮ್ ಎಷ್ಟು 18 ಕಾಮನ್ ಡಿಫರೆನ್ಸ್ ಯಾವ ರೀತಿ ಫೈಂಡ್ ಮಾಡ್ತೀರಿ ಡಿ ಇಸ್ ಈಕ್ವಲ್ ಟು ಏನು ಎ ಟು ಮೈನಸ್ ಎ ಒನ್ ಡಿ ಇಸ್ ಈಕ್ವಲ್ ಟು ಇದು ಎ ಒನ್ ಇದು ಯಾ ಟು ಎ ಟು ಎ ಟು ಅನ್ನ 15 ಅಂಡ್ ಹಾಫ್ ಬರಿ ಬದಲಿ 15 ಟು ಸಾರ್ 30 30 ಪ್ಲಸ್ ಒನ್ ಎಷ್ಟು 31 ಡಿವೈಡೆಡ್ ಬೈ ಟು 15 30 31 31 ಬೈ 2 ಬರಿಬೇಕು ಎ ಟು 30 31 ಬೈ 2 ಮೈನಸ್ ಎ ಒನ್ ಅಂದ್ರೆ ಎಷ್ಟು 18 18 8 ಅಲ್ಲ ಈಗ 13 ಬೈ 2 ಒಳಗೆ 18 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಡಿ ಇಸ್ ಈಕ್ವಲ್ ಟು ಇದನ್ನ 2 ಇಲ್ಲಿ ಮಲ್ಟಿಪ್ಲೈ ಮಾಡೋಕೆ 31 ಗೆ 31 18 ಹೇಳೆ 6 ಡಿವೈಡೆಡ್ ಬೈ 2 ಡಿ ಇಸ್ ಈಕ್ವಲ್ ಟು 30 ಅಂದ್ರೆ 36 ಕಳಿ ಮೈನಸ್ 5 ಡಿವೈಡೆಡ್ ಬೈ 2 ಡಿ ಇಸ್ ಈಕ್ವಲ್ ಟು ಮೈನಸ್ 5 ಡಿವೈಡೆಡ್ ಬೈ 2 ಎ ಅಂದ್ರೆ ಎಷ್ಟು 18 ನಿಮ್ಗೆ ಎ ಸಿಕ್ತು ಡಿ ಸಿಕ್ತು ಅದೇ ರೀತಿ ಎ ಅನ್ನ ದಟ್ ಇಸ್ ಯಾವ ಟರ್ಮ್ ಲಾಸ್ಟ್ ಟರ್ಮ್ ಎಷ್ಟು ಮೈನಸ್ 47 ಲಾಸ್ಟ್ ಟರ್ಮ್ ಎಷ್ಟೇ ಮೈನಸ್ 47
ಲಾಸ್ಟ್ ಟರ್ಮ್ ಸಿಕ್ತು, ಫಸ್ಟ್ ಟರ್ಮ್ ಸಿಕ್ತು, ಅಂಡ್ ಕಾಮನ್ ಡಿಫರೆನ್ಸ್ ಸಿಕ್ತು. ಈಗ ನೀವು ಈಸಿಯಾಗಿ ಏನ್ ಮಾಡಬಹುದು, ನಂಬರ್ ಆಫ್ ಟರ್ಮ್ಸ್ ಗಳನ್ನ ಫೈಂಡ್ ಔಟ್ ಮಾಡಬಹುದು ಬೈ ಯೂಸಿಂಗ್ ಎ ಎನ್ ಫಾರ್ಮುಲಾ. ಎ ಎನ್ ಇಸ್ ಈಕ್ವಲ್ ಟು ಹ್ಯಾನ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಫಾರ್ಮುಲಾ ಹಾಕಿದ್ರೆ ಎ ಎನ್ ವ್ಯಾಲ್ಯೂ ಎಷ್ಟು? ಮೈನಸ್ ನಲ್ವತ್ತೇಳು ಈಸ್ ಈಕ್ವಲ್ ಟು ಎ ಅಂದ್ರೆ ಹದಿನೆಂಟು ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂದ್ರೆ ಮೈನಸ್ ಫೈವ್ ಡಿವೈಡೆಡ್ ಬೈ ಟೂ. ಏನಾಗುತ್ತೆ ನೋಡಿ ನೆಕ್ಸ್ಟ್ ಮೈನಸ್ ಫಾರ್ಟಿ ಸೆವೆನ್ ಗೆ ಮೈನಸ್ ಫಾರ್ಟಿ ಸೆವೆನ್ ಪ್ಲಸ್ ಆಫ್ ಏಟೀನ್ ಈ ಕಡೆ ಬಂದ್ರೆ ಮೈನಸ್ ಏಟೀನ್ ಆ ಕಡೆ ಏನ್ ಹಚ್ಕೊ ಎನ್ ಮೈನಸ್ ಒನ್ ಇಂಟು ಮೈನಸ್ ಫೈವ್ ಬೈ ಟೂ. ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಅಂದ್ರೆ ಕೂಡಿಸ್ಬೇಕು. ನಲ್ವತ್ತೇಳು ಪ್ಲಸ್ ಹದಿನೆಂಟು ಎಷ್ಟು ಎಷ್ಟು ಅರವತ್ತೇಳು. ದೊಡ್ಡ ಅಂಕಿ ನಲ್ವತ್ತೇಳು ಅದ್ರ ಚಿನ್ನ ಏನು ಮೈನಸ್. ಈಗೇನಾಗುತ್ತೆ ಅಂದ್ರಪ್ಪ ಮೈನಸ್ ಫೈವ್ ಬೈ ಟೂ ಈ ಕಡೆ ಬಂದ್ರೆ ಏನಾಗುತ್ತೆ ಅಂದ್ರೆ ಫೈವ್ ಬೈ ಟೂ ಇದ್ದು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎಕ್ಸ್ಚೇಂಜ್ ಆಗ್ತದೆ. ಲೈಕ್ ತಳೆದ್ರದ್ದು ಮ್ಯಾಗ್ ಬಿಡುತ್ತೆ, ತಳೆದ್ರದ್ದು ಮ್ಯಾಗ್ ಬಿಡುತ್ತೆ, ಮ್ಯಾಗ್ ಬಂತ ಫೈವ್ ಆಯ್ತು ತಳೆದ್ ಬಿಟ್ಟು ಫೈವ್ ನಲ್ಲಿ ಎಫ್ ಐ ಇದ್ದು ಮೈನಸ್ ಫೈವ್ ನೋಡ್ರಿ. ಮೈನಸ್ ಫೈವ್ ಬೈ ಟೂ ಇದ್ದೀನಿ ಅಂತ ಟೂ ಬೈ ಮೈನಸ್ ಫೈವ್ ಆಗುತ್ತೆ. ಆ ಕಡೆ ನೋಡಿದ್ರಿ ಎಂ ಮೈನಸ್ ಒನ್ ಎನ್ ಮೈನಸ್ ಒನ್ ನೋಡ್ಲೆ ಮೈನಸ್ ಫಾರ್ಟಿ ಸೆವೆನ್ ಮೈನಸ್ ಏಟೀನ್ ಎಷ್ಟು ಆಯ್ತು ಮೈನಸ್ ಸಿಕ್ಸ್ಟಿ ಫೈವ್ ಆಯ್ತು. ಈ ಟೂ ಬೈ ಫೈವ್ ಅಂತ ಬಂತು ನೋಡಿ, ಈ ಕಡೆ ಫೈವ್ ಬೈ ಟೂ ಇದೆ ಅದ್ರ ಉಲ್ಟಾ ಬಂದ್ರೆ ಏನಂತದ್ದು ರೆಸಿಪ್ರೋಕಲ್ ಆಗುತ್ತೆ. ಫೈವ್ ಬೈ ಟೂ ಅಂತ ರೆಸಿಪ್ರೋಕಲ್ ಎಷ್ಟು? ಟೂ ಬೈ ಆ ಫೈವ್ ಮೈನಸ್ ಫೈವ್ ಆ ಕಡೆ ಆ ಮೈನಸ್ ಎನ್ ಮೈನಸ್ ಒನ್ ಈ ಫೈವ್ ಬೈ ಟೂ ಆ ಕಡೆ ಬಂದ್ಬಿಡ್ತು. ನೆಕ್ಸ್ಟ್ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಫೈವ್ ಒನ್ ಸರ್ ಫೈವ್ ಐದು ಒಂದೇ ಇದೆ ಒಂದು ಇಳಿತು ಐದು ಮೂರನೇ ಎಷ್ಟು ಹದಿನೈದು ಹದಿಮೂರು ಐದು ಎಷ್ಟು ಅರವತ್ತ ಐದು ಹದಿಮೂರು ಏಳು ಎಷ್ಟು ಇಪ್ಪತ್ತಾರು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಮೈನಸ್ ಒನ್ ಈ ಕಡೆ ಬಂದ್ರೆ ಪ್ಲಸ್ ಒನ್ ಆಗಿ ಎನ್ ಇಸ್ ಈಕ್ವಲ್ ಟು ಎಷ್ಟು ಟ್ವೆಂಟಿ ಸೆವೆನ್ ಎಷ್ಟು ಪದ ಅದ ಅದ ಇಪ್ಪತ್ತೇಳು ಪದ ಅದ ಯಾಕೆ ಮೈನಸ್ ಒಂದು ಕಡೆ ಪ್ಲಸ್ ಒನ್ ಆಗುತ್ತೆ ಇಪ್ಪತ್ತಾರು ಪ್ಲಸ್ ಒಂದು ಇಪ್ಪತ್ತೇಳು ಆಗುತ್ತೆ. ಈ ರೀತಿಯಾಗಿ ನೀವೇ ಮಾಡಬೇಕು ನಂಬರ್ ಆಫ್ ಟರ್ಮ್ಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು ಅರ್ಥ ಆಗುತ್ತಾ. ಈಗ ಫಿಫ್ತ್ ಮೇನ್ ಒಳಗೆ ಏನು ಮಾಡಿದ್ವಿ ಸೆಕೆಂಡ್ ಕ್ವೆಶನ್ ಅನ್ನು ಸಾಲ್ವ್ ಮಾಡಿದ್ವಿ, ಈಗ ಡೈರೆಕ್ಟ್ ಸಿಕ್ಸ್ತ್ ಕ್ವೆಶನ್ ಅನ್ನು ಸಾಲ್ವ್ ಮಾಡಿ. ಸಿಕ್ಸ್ತ್ ಮೇನ್ ಕ್ವೆಶನ್ ನೋಡಿ ಲೆವೆನ್ ಏಟ್ ಫೈವ್ ಟೂ ಅಂತ ಹೇಳಿ ಒಂದು ಅರ್ಥಮೆಟಿಕ್ ಪ್ರೊಗ್ರೆಷನ್ ಇದೆ. ಈ ಅರ್ಥಮೆಟಿಕ್ ಪ್ರೊಗ್ರೆಷನ್ ಒಳಗೆ ನಂಬರ್ ಆಫ್ ಟರ್ಮ್ಸ್ಗಳನ್ನ ಬರ್ಕೊತಾರೆ ಮೂರ್ ಟರ್ಮ್ ಮೈನಸ್ ಒನ್ ಫಿಫ್ಟಿ ಬರ್ತಾ ಇಲ್ಲ ಚೆಕ್ ಮಾಡಿ. ಈ ನಂಬರ್ ಒಳಗೆ ಒನ್ ನೂರ ಐವತ್ತು ಬರ್ತಾ ಇಲ್ಲ ಚೆಕ್ ಮಾಡೋದು ಅಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎನ್ ತೆಗಿಬೇಕು ಎನ್ ಫೈಂಡ್ ಔಟ್ ಮಾಡಿ ಎನ್ ಶುದ್ಧಿಯ ಯಾವ ನಂಬರ್ ಟ್ವೆಂಟಿ ನಂಬರ್. ಈ ರೀತಿ ಕ್ವೆಶನ್ ಅನ್ನ ನಾವು ಏನಾದ್ರು ಅಂದ್ರೆ ಎಕ್ಸಾಂಪಲ್ಸ್ ಒಳಗೆ ನಾ ಸಾಲ್ವ್ ಮಾಡಿದ್ವಿ ಇಂಟ್ರೊಡಕ್ಷನ್ ಒಳಗೆ ಎಕ್ಸಾಂಪಲ್ಸ್ ಒಳಗೆ ಸಾಲ್ವ್ ಮಾಡಿದ್ವಿ ಎನ್ ಶುದ್ಧಿಯ ಟ್ವೆಂಟಿ ನಂಬರ್ ಎನ್ ಫೈಂಡ್ ಔಟ್ ಮಾಡ್ಬೇಕು ಎನ್ ಏನಾದ್ರೆ ಕೌಂಟಿಂಗ್ ನಂಬರ್ ಲೈಕ್ ಒನ್ ಟೂ ತ್ರೀ ಫೋರ್ ಈ ರೀತಿ ಅಂದ್ರೆ ಕೌಂಟಿಂಗ್ ನಂಬರ್ ಆಗ್ಬೇಕಂದ್ರೆ ನೆಗೆಟಿವ್ ಇರಬಾರ್ದು, ಡೆಸಿಮಲ್ಸ್ ಒಳಗಿರಬಾರ್ದು, ಫ್ರ್ಯಾಕ್ಷನ್ಸ್ ಒಳಗಿರ್ಬೋದು ಅಂದ್ರೆ ಋಣಾತ್ಮಕ ಸಂಖ್ಯೆಗಳಾಗಬಾರ್ದು, ದಶಮಾಂಶಗಳಾಗಬಾರ್ದು, ಮತ್ತೆ ಭಿನ್ನ ರಾಶಿಗಳಾಗಬಾರ್ದು. ಇವೆಲ್ಲ ಆಗಿಲ್ಲ ಅಂದ್ರೆ ಅದು ಯಾವ ನಂಬರ್ ಅದು ಎನ್ ಫೈಂಡ್ ಔಟ್ ಮಾಡ್ಬೇಕು ಇಟ್ ಶುಡ್ ಬಿ ಅ ಕೌಂಟಿಂಗ್ ನಂಬರ್. ಈಗ ಎನ್ ಫೈಂಡ್ ಔಟ್ ಮಾಡ್ಬೇಕು ಎ ಬರ್ಕೊಂಡು ಎ ಅಂದ್ರೆ ಲೆವೆನ್ ಡಿ ಬರ್ಕೊಂಡು ದಟ್ ಇಸ್ ಎ ಟೂ ಮೈನಸ್ ಎ ಒನ್ ಎಂಟ್ರಾಗಿ ಹನ್ನೊಂದು ಕಳೆದ್ರೆ ಎಷ್ಟು ಮೈನಸ್ ತ್ರೀ ಡಿ ಮೈನಸ್ ತ್ರೀ ಅಂಡ್ ಆಲ್ಸೋ ಎನ್ ಏನಂದ್ರೆ ಲಾಸ್ಟ್ ಇಯರ್ ಎಷ್ಟೇ ಮೈನಸ್ ಒನ್ ಫಿಫ್ಟಿ ಎನ್ ಫೈಂಡ್ ಔಟ್ ಮಾಡಿ ಮತ್ತೆ ಎನ್ ಕೌಂಟಿಂಗ್ ನಂಬರ್ ಇದ್ರ ಏನ್ ಮಾಡ್ಬೇಕು ಮೈನಸ್ ಒನ್ ಫಿಫ್ಟಿ ಇಸ್ ಅ ಟರ್ಮ್ ಆಫ್ ಗಿವನ್ ಎ ಪಿ. ಬಟ್ ಇಫ್ ಎನ್ ಇಸ್ ನಾಟ್ ಅ ಕೌಂಟಿಂಗ್ ನಂಬರ್ ದೆನ್ ಮೈನಸ್ ಒನ್ ಫಿಫ್ಟಿ ಇಸ್ ನಾಟ್ ಅ ಟರ್ಮ್ ಆಫ್ ಗಿವನ್ ಎ ಪಿ. ಅಂದ್ರೆ ಎನ್ ಏನಾದ್ರೂ ಒಂದು ವಾಸ್ತವ ಇದು ಸ್ವಾಭಾವಿಕ ಸಂಖ್ಯೆ ಆಗಿದ್ದರೆ ಎಣಿಸುವ ಸಂಖ್ಯೆ ಆಗಿದ್ದರೆ ಮೈನಸ್ ಒನ್ನೂರ ಐವತ್ತು ಈ ಸಮಾನತೆ ಶ್ರೇಣಿಯಲ್ಲಿ ಬರ್ತದೆ. ಒಂದ್ ವೇಳೆ ಮೈನಸ್ ಒನ್ನೂರ ಐವತ್ತು ಇದು ಎನ್ ಏನಾದ್ರೂ ಎಣಿಸುವ ಸಂಖ್ಯೆ ಬರಲಿಲ್ಲ ಅಂದ್ರೆ ಮೈನಸ್ ಒನ್ನೂರ ಐವತ್ತು ಈ ಸಮಾನತೆ ಶ್ರೇಣಿಯಲ್ಲಿ ಬರಂಗಿಲ್ಲ ಅಂತ ನಾವೇ ಮಾಡ್ಬೇಕು ಬರೀ. ಈಗ ಎನ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಒಳಗೆ ಎನ್ ವ್ಯಾಲ್ಯೂ ಎಷ್ಟು ಹಾಕ್ಬೇಕು ಮೈನಸ್ ಎಷ್ಟು ಒನ್ನೂರ ಐವತ್ತು ಎ ಅಂದ್ರೆ ಎಷ್ಟು ಲೆವೆನ್ ಪ್ಲಸ್ ಎನ್ ಮೈನಸ್ ಒನ್ ಡಿ ವ್ಯಾಲ್ಯೂ ಯಾಕ್ರಿ ಮೈನಸ್ ತ್ರೀ. ಏನಾಗುತ್ತೆ ಮೈನಸ್ ಒನ್ ಫಿಫ್ಟಿ ಇದೆ ರೀ ಪ್ಲಸ್ ಲೆವೆನ್ ಈ ಕಡೆ ಬಂದ್ರೆ ಮೈನಸ್ ಲೆವೆನ್. ನೆಕ್ಸ್ಟ್ ಈ ಕಡೆ ಮಾಡಿದ್ರು ಎನ್ ಮೈನಸ್ ಒನ್ ಇಂಟು ಯಾಕ್ರಿ ಮೈನಸ್ ತ್ರೀ ಮೈನಸ್ ಒನ್ ಫಿಫ್ಟಿ ಅಂಡ್ ಮೈನಸ್ ಲೆವೆನ್ ಏನಾಗುತ್ತೆ ಮೈನಸ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಒನ್ ಅಥವಾ ಒನ್ನೂರ ಅರವತ್ತೊಂದು. ಈಗ ಮೈನಸ್ ತ್ರೀ ಇಂಟು ಎನ್ ಮೈನಸ್ ತ್ರೀ ಎನ್ ಮೈನಸ್ ತ್ರೀ ಇಂಟು ಮೈನಸ್ ಒನ್ ಯಾತ್ರೆ ಆಗುತ್ತೆ ಪ್ಲಸ್ ತ್ರೀ. ಈ ಕಡೆ ಮಟ್ಟಿಲ್ಲ ನೋಡಿ ಈ ಕಡೆ ಮಟ್ಟಿಲ್ಲ ನೋಡಿ ಮೈನಸ್ ತ್ರೀ ಇಂಟು ಎನ್ ಮೈನಸ್ ತ್ರೀ ಎನ್ ಮೈನಸ್ ತ್ರೀ ಇಂಟು ಮೈನಸ್ ತ್ರೀ ದಟ್ ಇಸ್ ಪ್ಲಸ್ ತ್ರೀ ಮೈನಸ್ ಮೈನಸ್ ಪ್ಲಸ್ ಮೂರು ಒಂದೇ ಮೂರು ಮೈನಸ್ ಒನ್ನೂರ ಅರವತ್ತೊಂದು ಈ ಕಡೆ ಪ್ಲಸ್ ತ್ರೀ ಇರೋದು ಈ ಕಡೆ ಏನಾಗುತ್ತೆ ಮೈನಸ್ ತ್ರೀ ಆ ಕಡೆ ಯಾತ್ರಿ ಅಂತ ಮೈನಸ್ ತ್ರೀ ಎನ್ ಮೈನಸ್ ತ್ರೀ ಎನ್ ಎಲ್ಲ ಐತಿ ಬಟ್ ಪ್ಲಸ್ ತ್ರೀ ಏನಾಗುತ್ತೆ ಮೈನಸ್ ತ್ರೀ ಆಗುತ್ತೆ.
ಮೈನಸ್ 161 ಮೈನಸ್ 3 ಎಷ್ಟಾಗುತ್ತೆ? ಮೈನಸ್ 164 ಈಸ್ ಈಕ್ವಲ್ ಟು ಏನು? ಮೈನಸ್ 3n ಇಂಟು ಮೈನಸ್ 3 ಏನಾಗುತ್ತೆ? ಡಿವೈಡೆಡ್ ಬೈ ಮೈನಸ್ 3 ಅಂಡ್ ಮೈನಸ್ 164 ಡಿವೈಡೆಡ್ ಬೈ ಮೈನಸ್ 3 ಈಸ್ ಈಕ್ವಲ್ ಟು n. ಮೈನಸ್ ಮೈನಸ್ ಏನಾಗುತ್ತೆ? ಕ್ಯಾನ್ಸಲ್. ಇಫ್ ಮೈನಸ್ ಮೈನಸ್ ಕ್ಯಾನ್ಸಲ್ ಅಂದ್ರೆ ಕ್ಯಾನ್ಸಲೇಷನ್ ಆಗುತ್ತೆ, 3 ಗೆ 164 ಹೋಗುತ್ತೆ. ಹೋಗಲ್ಲ. ಹಾಗಾದ್ರೆ ಇಷ್ಟ ಆನ್ಸರ್. n ಈಸ್ ಈಕ್ವಲ್ ಟು ಎಷ್ಟು? 164 ಡಿವೈಡೆಡ್ ಬೈ 3 ಅಂದ್ರೆ 3 ಮಧ್ಯೆ ಎಷ್ಟು ಇಲ್ಲ? 164 ಇಲ್ಲ, ಭಾಗಗಳು. ಆದ್ದರಿಂದ n ಎಂಬುದು ಒಂದು ಯಾವ ರಾಶಿಯಲ್ಲಿ ಬಂದಿದೆ? ಭಿನ್ನರಾಶಿ ಅಥವಾ ಫ್ರಾಕ್ಷನ್ ಒಳಗೆ ಬಂದಿದೆ. ಇಫ್ ಇಟ್ ಇಸ್ ಅ ಫ್ರಾಕ್ಷನ್ ದನ್ ಇಟ್ ಇಸ್ ನಾಟ್ ಅ ಕೌಂಟಿಂಗ್ ನಂಬರ್. ಇಫ್ ಇಟ್ ಇಸ್ ನಾಟ್ ಅ ಕೌಂಟಿಂಗ್ ನಂಬರ್ ದನ್ ಮೈನಸ್ 150 ಇಸ್ ನಾಟ್ ಅ ಟರ್ಮ್ ಆಫ್ ಅ ಡಿವೈನಿಟಿ. ಅಂದ್ರೆ n ಎಂಬುದು ಒಂದು ಭಿನ್ನರಾಶಿಯಲ್ಲಿದೆ. ಭಿನ್ನರಾಶಿಯಲ್ಲಿದೆ ಅಂದ್ರೆ ಒಂದು ಎಣಿಸುವ ಸಂಖ್ಯೆ ಅಲ್ಲ. ಒಂದು ವೇಳೆ ಎಣಿಸುವ ಸಂಖ್ಯೆ ಅಲ್ಲ ಅಂದ್ರೆ ಮೈನಸ್ 180 ಈ ಸಮಾನ ಶ್ರೇಣಿಯಲ್ಲಿ ಆ ಸಂಖ್ಯೆ ಬರುವುದಿಲ್ಲ. ಎಷ್ಟನೇ ಕ್ವಶನ್? ಆರನೇ. ನೆಕ್ಸ್ಟ್ ಏನ್ ಮಾಡೋಣ? ಸೆವೆಂತ್ ಕ್ವಶನ್ ಏನ್ ಮಾಡೋಣ? ಸಾಲ್ವ್ ಮಾಡೋಣ.